ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಶಾಲಾ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಇದರ ಬಗ್ಗೆ ಮಾತಾಡ್ತಾ ಹೋಗ್ತೇವೆ ಮಕ್ಕಳು ಹೇಳ್ತಾ ಇರ್ತಾರೆ ಶಾಲೆಗೆ ಹೋದಾಗ ನಮಗೆ ಓದ್ಲಿಕ್ಕೆ ಆಗೋದಿಲ್ಲ ತುಂಬಾ ತಲೆ ನೋಯ್ತದೆ ಕಣ್ಣು ನೋಯ್ತದೆ ಸೊ ಇದರಿಂದ ಮಕ್ಕಳ ಓದಿನ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತದೆ ಅದರ ಜೊತೆಗೆ ಈ ಕಣ್ಣಿನ ಸಮಸ್ಯೆಯ ಲಕ್ಷಣಗಳು ಯಾವ ರೀತಿಯಲ್ಲಿ ಇರ್ತದೆ ಇದ್ರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದರೆ ನೇತ್ರ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೆ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಯೋಗೇಶ್ ಎಸ್ ಕಾಮತ್ ಅವರು ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರಬಹುದು ಶಾಲಾ ಮಕ್ಕಳಲ್ಲಿ ಕಂಡು ಕಣ್ಣಿನ ಸಮಸ್ಯೆ ಸೊ ಇದ್ರ ಬಗ್ಗೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಯನ್ನ ಡಾಕ್ಟರ್ ಬಳಿ ಕೇಳಬಹುದು ಡಾಕ್ಟರ್ ಇವತ್ತು ನಾವು ಶಾಲಾ ಮಕ್ಕಳಲ್ಲಿ ಕಂಡು ಕಣ್ಣಿನ ಸಮಸ್ಯೆ ಅಹ್ ಸೊ ಇದೊಂದು ಮನೆ ಪ್ರತಿದಿನ ಪ್ರತಿದಿನ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕೆಲವೊಮ್ಮೆ ಮನೆಗೆ ಬಂದಾಗ ಹೇಳ್ತಾರೆ ಪೇರೆಂಟ್ಸ್ ಹತ್ರ ಮಕ್ಕಳು ಕೆಲವು ಮಕ್ಕಳು ಹೇಳಿಕೊಳ್ತಾರೆ ಕೆಲವು ಮಕ್ಕಳು ಹೇಳಿಕೊಳ್ಳುವುದಿಲ್ಲ ಅಂದ್ರೆ ತಲೆನೋವು ಬರ್ತದೆ ಓದ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಸೊ ಇವತ್ತು ನಾವು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಮಕ್ಕಳಿಗೆ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ನರ್ಸರಿ ಅಥವಾ ಅಂಗನವಾಡಿದಲ್ಲಿ ಹೋಗ್ತಾರೆ ಅಥವಾ ನರ್ಸರಿಯಲ್ಲಿ ಹೋಗ್ತಾರೆ ಪ್ರೈಮರಿ ಸ್ಕೂಲ್ ಅಲ್ಲಿ ಹೋಗ್ತಾರೆ ಅವರು ಆ ಏಜ್ ಅಲ್ಲಿ ಅವರಿಗೆ ಗೊತ್ತಿರೋದಿಲ್ಲ ನಮ್ಗೆ ಕಣ್ಣು ಕಾಣುದಿಲ್ಲ ಅಂತ ಅವ್ರು ಎಣಸ್ಕೊಳ್ಳೋದು ದೃಷ್ಟಿ ಹಾಗೆ ಇರೋದು ಎಲ್ಲರಿಗೆ ಅಷ್ಟೇ ಕಾಣ್ತದೆ ಅಂತ ಎಣಸ್ಕೊಳ್ತಾರೆ ಸೊ ನಾವು ಹೋಗಿ ಚೆಕ್ ಮಾಡ್ಲಿಲ್ಲ ಆದ್ರೆ ಅವರಿಗೆ ತೊಂದರೆ ಇದೆ ಅಂತ ಗೊತ್ತೇ ಆಗೋದಿಲ್ಲ ಟೀಚರ್ಸ್ ಅಥವಾ ಪೇರೆಂಟ್ಸ್ ಯಾರು ನೋಡಿ ಅವರು ಅವರಿಗೆ ಹೇಳಬೇಕು ಇದು ಇವರಿಗೆ ಕಾಣುವುದಿಲ್ಲ ಅಂತ ಇವನಿಗೆ ಕಾಣುವುದಿಲ್ಲ ಇಲ್ಲದ್ರೆ ಅವರಿಗೆ ಗೊತ್ತೇ ಆಗೋದಿಲ್ಲ ಅವ್ರು ಹೇಳೋದೇ ಇಲ್ಲ ಆ ಸ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಅವರು ದೊಡ್ಡ ಆಗುವಾಗ ಒಂದು ಆರು ವರ್ಷ ಎಂಟು ವರ್ಷ ಪ್ರಾಯ ನಂತರ ಅಗತ್ಯ ಇದ್ದದ್ದು ಕನ್ನಡಕ ಅಂದ್ರೆ ಅದ ನಂತರ ಅದು ಪ್ರಾಬ್ಲಮ್ ಪರ್ಮನೆಂಟ್ ಆಗಿ ಅಷ್ಟೇ ನಿಲ್ತದೆ ಆ ಎಂಟು ಒಂಬತ್ತು ವರ್ಷ ನಂತರ ಪ್ರಾಯದಲ್ಲಿ ಗೊತ್ತಾಗಿ ಮತ್ತೆ ಚೆಕಪ್ ಮಾಡಿ ಕನ್ನಡಕ ಕೊಟ್ಟರು ಸಹ ಅದು ದೃಷ್ಟಿ ಇಂಪ್ರೂವ್ ಆಗೋದಿಲ್ಲ ಒಂದು ನೂರದಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಮಾತ್ರ ಕಾಣುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಕಾಣೋದು ಕಷ್ಟ ಇದು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿ ಕನ್ನಡಕ್ಕೆ ಕೊಡ್ಲಿಲ್ಲದ್ರೆ ಸೊ ಚಿಕ್ಕ ವಯಸ್ಸಲ್ಲಿ ಚೆಕಪ್ ಮಾಡೋದು ಬಹಳ ಮುಖ್ಯ ಆದರೆ ಅದರಲ್ಲಿ ಪ್ರಾಬ್ಲಮ್ ಏನಂದ್ರೆ ಮಕ್ಕಳು ಹೇಳುವುದಿಲ್ಲ ನಾವೇ ಆಕ್ಟಿವ್ ಆಗಿ ಚೆಕಪ್ ಮಾಡಿಸ್ಬೇಕು ಅಥವಾ ಒಬ್ಸರ್ವ್ ಮಾಡ್ತಾ ಇರಬೇಕು ಅವರಿಗೆ ಕಾಣ್ತಾ ಇದೆಯಾ ಇಲ್ಲ ಅಂತ ಟೀಚರ್ಸ್ ಆಸ್ ವೆಲ್ ಆಸ್ ಪೇರೆಂಟ್ಸ್ ಇಬ್ರು ಅವರು ನೋಟ್ ಮಾಡಿ ಅಗತ್ಯ ಇದ್ದವರಿಗೆ ಇನ್ಫಾರ್ಮ್ ಮಾಡಿ ಚೆಕ್ಅಪ್ ಮಾಡಬೇಕು ಅಥವಾ ಇದು ಬೋರ್ಡ್ ಕಾಣುವುದಿಲ್ಲ ಅದೆಲ್ಲ ಅವರು ಹೇಳ್ತಾರೆ ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳು ಹೇಳುದಿಲ್ಲ ಫ್ಯಾಕ್ಟ್ ಈಗ ನಮ್ಮ ವರ್ಲ್ಡ್ ಅಲ್ಲಿ ನಲ್ವತ್ತು ಐದು ಕೋಟಿ ಮಕ್ಕಳಿಗೆ ಆಕ್ಚುಲಿ ಈ ತರದ್ದು ತೊಂದರೆ ಇದೆ ಅದರಲ್ಲಿ ಒಂಬತ್ತು ಕೋಟಿ ಜನರಿಗೆ ಮಕ್ಕಳಿಗೆ ಏನು ಮಾಡಿದ್ರು ಸಹ ದೃಷ್ಟಿ ಬರುವುದಿಲ್ಲ ಆ ಪರಿಸ್ಥಿತಿ ಬಂದಿದೆ ನಾವು ನಮ್ಮ ಉಡುಪಿ ತಾಲೂಕಲ್ಲಿ ನಾವು ಈಗ ಒಂದು ರಿಸರ್ಚ್ ಮಾಡುವಾಗ ನಮ್ಗೆ ನಾಲ್ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ನಾಲ್ನೂರು ಮಕ್ಕಳಲ್ಲಿ ಮಕ್ಕಳಿಗೆ ಕಷ್ಟ ಅಂದ್ರೆ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಒಂದು ಶಾಲೆಯಲ್ಲಿ ಇದ್ರೆ ಒಂದು ಕ್ಲಾಸಲ್ಲಿ ನಾಲ್ಕು ಮಕ್ಕಳಿಗೆ ಅದರಲ್ಲಿ ದೃಷ್ಟಿ ತೊಂದರೆ ಇರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಇದು ಮಕ್ಕಳಿಗೆ ಕರ್ಕೊಂಡು ಹೋಗುದು ಅಥವಾ ಚೆಕ್ಅಪ್ ಮಾಡಿಸೋದು ಬಹಳ ಮುಖ್ಯ ಇಲ್ಲಾದ್ರೆ ಮಿಸ್ ಆದರೆ ಮತ್ತೆ ಅದು ಪರ್ಮನೆಂಟ್ ಡ್ಯಾಮೇಜ್ ಆಗೋದು ಸಾಧ್ಯತೆ ಇದೆ ಜೊತೆ ಮಾತಾಡೋಣ ನಮಸ್ತೆ ಹೇಳಿ ನಮಸ್ತೆ ಸರ್ ತಮ್ಮ ಹೆಸರು ಸಮಸ್ಯದಲ್ಲಿ ಚಿಕ್ಕ ಮಕ್ಕಳಲ್ಲಿಯೇ ಕರ್ನಾಟಕದ ವಾಸ ಮತ್ತೆ ಮೊಬೈಲ್ ಆದ್ರೆ ಈ ಕೆಲವರು ಮಾತ್ರ ಮಾತಾಡಿದ್ರೆ ಬೋರ್ಡ್ ಹತ್ರ ಕುತ್ಕೊಳ್ತಾರೆ ಅಂತ ಪ್ರಾಬ್ಲಮ್ ಆಗ್ತದೆ ಕೆಲವ್ ಮಕ್ಕಳು ಎದುರು ಕುತ್ಕೊಳ್ತಾರೆ ಕೆಲವರು ಹಿಂದೆ ಕೂತ್ಕೊಳ್ತಾರೆ ಆ ಕಣ್ಣಿನ ಸಮಸ್ಯೆ ಮಕ್ಕಳ ಓಡಿದ್ರಿಂದ ಬರುದಾ ಆ ಬೋರ್ಡ್ ನೋಡ್ಬಾರದಿಂದ ಬರುದಾ ಹೌದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಎಸ್ಪೆಷಲಿ ನೀವು ಹೇಳಿದ್ರಿ ಅದು ಸಣ್ಣ ಅಕ್ಷರ ಓದಲಿಕ್ಕೆ ಬುಕ್ ತುಂಬಾ ಹತ್ತಿರ ಇಟ್ಕೊಳ್ತಾರೆ ಅಂತ ಮಕ್ಕಳು ಮತ್ತೆ ಕೆಲವರು ಬೋರ್ಡ್ ಹತ್ತಿರ ಬೋರ್ಡ್ ಹತ್ತಿರ ಹೋಗಿ ಕೂತ್ಕೊಳ್ತಾರೆ ಅದೇ ಪ್ರಕಾರ ಮನೆಯಲ್ಲಿ ಕೂಡ ಟಿವಿ ಎಲ್ಲ ನೋಡುವಾಗ ಕೆಲವು ಮಕ್ಕಳು ಹತ್ತಿರ ಹೋಗಿ ನೋಡುದು ಟಿವಿ ಇದು ಕೆಲವು ಜನ ಎನಿಸ್ತಾರೆ ಅದು ಅಭ್ಯಾಸ ಅಂತ ಅಭ್ಯಾಸ ಅಲ್ಲ ಆಕ್ಚುಲಿ ಈ ಮಕ್ಕಳಿಗೆ ಮಕ್ಕಳಿಗೆ ಹೆಚ್ಚಿನ ಅಂಶ ಸಣ್ಣ ಅಕ್ಷರ ಓದ್ಲಿಕ್ಕೆ ಈಗ ನಲವತ್ತು ವರ್ಷ ಪ್ರಾಯ ನಂತರ ನಾವು ಪೇರೆಂಟ್ಸ್ ಇರಲಿ ಅಥವಾ ಟೀಚರ್ಸ್ ಇರಲಿ ನಲವತ್ತು ವರ್ಷ ಪ್ರಾಯ ನಂತರ ನಮಗೆ ಕಾಯಿಲೆ ಬರೋದು ಸಣ್ಣ ಅಕ್ಷರ ಓದುದು ತೊಂದ್ರೆ ಆದರೆ ಮಕ್ಕಳಿಗೆ ಈ ಥರದ್ದು ತೊಂದರೆ ಬರೋದಿಲ್ಲ ಮಕ್ಕಳಿಗೆ ಹೆಚ್ಚಿನ ಅಂಶ ತೊಂದರೆ ಬರೋದು ದೂರ ಕಾಣುವುದಿಲ್ಲದ್ದು ನೀವು ಹೇಳಿದಿರಲ್ಲ ಬ್ಲ್ಯಾಕ್ ಬೋರ್ಡ್ ಕಾಣುವುದಿಲ್ಲದ್ದು ಮುಖ್ಯ ತೊಂದರೆ ಸೊ ಅದು ಕ್ಲಿಯರ್ ಕಾಣುವುದಿಲ್ಲಗೋಸ್ಕರ ಅವರು ಇನ್ನೂ ಹತ್ತಿರ ಹೋಗ್ತಾರೆ ಬೋರ್ಡದ್ದು ಅಥವಾ ಟಿವಿ ಅದು ಹೌದು ಹೌದು ಹತ್ತಿರ ಹೋಗಿ ನೋಡ್ತಾರೆ ಅದೇ ಪ್ರಕಾರ ಬುಕ್ ಕೂಡ ಅವರಿಗೆ ತುಂಬ ಹೈ ಪವರ್ ಇದ್ರೆ ಹತ್ತಿರ ಇಟ್ಕೊಂಡು ನೋಡ್ತಾರೆ ಅಫ್ಕೋರ್ಸ್ ಕೆಲವು ಕೆಲವು ಮಕ್ಕಳಿಗೆ ಪ್ರಾಬ್ಲಮ್ ಇರುತ್ತೆ ಹೌದು ಹೌದು ಸೊ ಇನ್ನ ನೆಕ್ಸ್ಟ್ ಭಾಗ ನೆಕ್ಸ್ಟ್ ಪೋರ್ಷನ್ ನಿಮ್ದು ಕ್ವೆಶನ್ ಅದು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಅದು ಬೋರ್ಡ್ ನೋಡಿದಿಂದ ತೊಂದರೆ ಬರುತ್ತಾ ಅಥವಾ ತೊಂದರೆದಿಂದ ಬೋರ್ಡ್ ಕಾಣುವುದಿಲ್ಲ ಅಂತ ಇದು ವೆರಿ ಟ್ರಿಕಿ ಕ್ವಶನ್ ನಿಜವಾಗಿ ಹೇಳಲಿಕ್ಕೆ ಹೋಗಿದ್ರೆ ನಾವು ನೆಕ್ಸ್ಟ್ ಎಂಡ್ ಅಲ್ಲಿ ಹೇಳ್ತೇವೆ ಐ ಕೇರ್ ಹೆಲ್ತ್ ಬಗ್ಗೆ ಇದರಲ್ಲಿ ಎರಡು ಸೈಡಲ್ಲಿ ಎರಡು ಸೈಡ್ ಅಲ್ಲಿ ಪ್ರಾಬ್ಲಮ್ ಉಂಟು ಮೊಬೈಲ್ ಹೆಚ್ಚು ನೋಡಿದ್ರೆ ಕಣ್ಣಿಗೆ ತೊಂದರೆ ಬರುತ್ತೆ ತೊಂದರೆ ಇದ್ರೆ ಮೊಬೈಲ್ ಇನ್ನೂ ಹತ್ತಿ ಹತ್ತಿರ ಇಟ್ಕೊಳ್ತಾರೆ ಸೊ ಅದು ಮತ್ತೆ ತೊಂದರೆ ಹೆಚ್ಚಾಗ್ತಾ ಹೋಗ್ತದೆ ಈವನ್ ಬ್ಲಾಕ್ ಬೋರ್ಡ್ ಬ್ಲಾಕ್ ಬೋರ್ಡ್ ನೋಡಿದು ತೊಂದರೆ ಇಲ್ಲ ಬಟ್ ಬ್ಲಾಕ್ ಬೋರ್ಡ್ ಲೈಟಿಂಗ್ ಒಳ್ಳೆದಿರಬೇಕು ಶಾಲೆಯಲ್ಲಿ ನಮ್ಮ ಇದರಲ್ಲಿ ನಮಗೆ ಗೊತ್ತಿದೆ ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಉಡುಪಿ ಮಂಗಳೂರು ಈ ಏರಿಯಾದಲ್ಲಿ ತುಂಬ ಮಳೆ ಇರ್ತದೆ ಸೊ ಕತ್ತಲೆ ಹೆಚ್ಚು ಸೊ ಕರೆಂಟ್ ಕೂಡ ಈಗ ಇದೇ ತೊಂದರೆ ಇಲ್ಲ ಬಟ್ ಲೈಟಿಂಗ್ ಸಹ ಕಣ್ಣಿಗೆ ತೊಂದರೆ ಬರುತ್ತೆ ಮಾತಾಡ್ತಾ ಹೋಗೋಣ ಏನೆಲ್ಲ ಇರ್ತದೆ ಅದೇ ಒಂದು ಆಲ್ರೆಡಿ ನಾವು ಕಣ್ಣದ್ದು ದೃಷ್ಟಿ ಸಮಸ್ಯೆ ಬಗ್ಗೆ ಮಾತಾಡಿದ್ವಿ ಇನ್ನೊಂದು ರೀಸೆಂಟ್ಲಿ ಆಗಿದ್ದು ದೃಷ್ಟಿ ಸಮಸ್ಯೆ ಇನ್ನೊಂದು ರೀಸೆಂಟ್ಲಿ ಆಗಿದ್ದು ಇರುವುದು ಕೆಂಪು ಕಣ್ಣು ಕಂಜಂಕ್ಟಿವೈಟಿಸ್ ಹೌದು 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 ಕೋಳಿ ಕಣ್ಣು ಹೇಳ್ತಾರೆ ಸೊ ಅದು ಒಂದು ಮಕ್ಕಳಿಂದ ಬೇರೆ ಇನ್ನೊಂದು ಮಕ್ಕಳಿಗೆ ತುಂಬಾ ಫಾಸ್ಟ್ ಸ್ಪ್ರೆಡ್ ಆಗೋದು ಇದು ಇನ್ನೊಂದು ಮುಖ್ಯ ಪ್ರಾಬ್ಲಮ್ ಇನ್ನೊಂದು ಒಂದು ಪ್ರಾಬ್ಲಮ್ ಹೆಚ್ಚು ಅದಕ್ಕೆ ಗಮನ ನಾವು ಕೊಡೋದಿಲ್ಲ ಅದು ಪೆಟ್ ಆಗೋದು ಕಣ್ಣಕ್ಕೆ ಶಾಲಾ ಮಕ್ಕಳಲ್ಲಿ ಪೆಟ್ ಆಗೋದು ಕಣ್ಣಿಗೆ ಪೆಟ್ ಆಗೋದು ತುಂಬಾ ಮುಖ್ಯ ಪ್ರಾಬ್ಲಮ್ ಅದು ಅದು ಕೂಡ ನಾವು ಒಂದು ನೋಡ್ಬೇಕು ನಾವು ಒನ್ ಬೈ ಒನ್ ಇದು ಬಗ್ಗೆ ಮಾತಾಡುವ ಫಸ್ಟ್ ರಿಫ್ರಾಕ್ಟಿವ್ ಎರರ್ ಬಗ್ಗೆ ಸೊ ಇದು ರಿಫ್ರಾಕ್ಟಿವ್ ಎರರ್ ಅಂದ್ರೆ ದೃಷ್ಟಿದೋಷ ಸೊ ಎರಡು ಟೈಪ್ ಇರ್ತದೆ ಒಂದು ದೂರದು ಕಾಣುವುದಿಲ್ಲ ಹತ್ತಿರದು ಸಾಮಾನ್ಯ ಕಾಣ್ತದೆ ಇನ್ನೊಂದು ದೂರದು ಕ್ಲಿಯರ್ ಕಾಣ್ತದೆ ಹತ್ತಿರದು ಕೂಡ ಕಾಣ್ತದೆ ಬಟ್ ಸ್ಟ್ರೈನ್ ಆಗಂತೆ ಸೊ ಎರಡು ಟೈಪ್ ಇದೆ ಮಯೋಪಿಯಾ ಅಂತ ಹೇಳುದು ಈಗ ಮೊಬೈಲ್ ಈಗ ಕೋವಿಡ್ ಆಗುವಾಗ ತುಂಬಾ ಲಾಕ್ ಡೌನ್ ಇತ್ತು ಶಾಲೆ ಕ್ಲಾಸಸ್ ಎಲ್ಲ ಆನ್ಲೈನ್ ಇತ್ತು ಸೊ ತುಂಬಾ ಲ್ಯಾಪ್ಟಾಪ್ ಟ್ಯಾಬ್ಲೆಟ್ ಮತ್ತೆ ಮೊಬೈಲ್ ನೋಡ್ಲಿಕ್ಕೆ ಕ್ಲಾಸಸ್ ಕೂಡ ಅದರಲ್ಲಿ ಆಯ್ತು ಸೊ ಒಂದು ಗಂಟೆ ಒಂದು ಎರಡು ಗಂಟೆ ಕಂಟಿನ್ಯೂಸ್ ಮಕ್ಕಳು ಮೊಬೈಲ್ ನೋಡ್ತಾ ಇದ್ರು ಹತ್ತಿರ ಎಷ್ಟು ಲಾಂಗ್ ಟೈಮ್ ನೋಡಿದಿಂದ ಅವರದ್ದು ಕಣ್ಣಂದು ಆಕಾರ ಚೇಂಜ್ ಆಗಿ ಇರ್ತದೆ ಆಗದಿಂದ ಇದು ಮೈನಸ್ ಪವರ್ ಅಂದ್ರೆ ದೂರ ನೋಡುವಾಗ ಕಣ್ಣು ಫೋಕಸ್ ಆಗೋದಿಲ್ಲ ದೂರಕ್ಕೆ ಮತ್ತೆ ಪವರ್ ಇನ್ಕ್ರೀಸ್ ಆಗ್ತದೆ ದೂರ ನೋಡ್ಲಿಕ್ಕೆ ಕನ್ನಡಕ್ಕೆ ಬೇಕು ಸೊ ನಾವು ಅಡ್ವೈಸ್ ಮಾಡೋದೇನೆಂದರೆ ಔಟ್ಸೈಡ್ ಹೋಗಿ ಆಟ ಆಡಬೇಕು ಅಥವಾ ಔಟ್ಡೋರ್ ಸ್ಪೋರ್ಟ್ಸ್ ಮೇನ್ ಅಂದ್ರೆ ಕ್ಯಾಮರಾ ಥರ ಸೊ ಕಣ್ಣದು ಫೋಕಸ್ ಹತ್ತಿರ ಕೂಡ ಇರಬೇಕು ದೂರ ಕೂಡ ಇರಬೇಕು ಆನ್ಲೈನ್ ಕ್ಲಾಸ್ ಎಲ್ಲ ಆಗಿದ್ದಿಂದ ಅಥವಾ ತುಂಬ ಓದುದು ಕೂಡ ಒಂದು ಪ್ರಾಬ್ಲಮ್ ಅದು ತುಂಬ ಓದಿದ್ರೆ ಕೂಡ ಲಾಂಗ್ ಟರ್ಮ್ ಹತ್ತಿರದು ವರ್ಕ್ ಮಾಡ್ತಾ ಹೋದ್ರೆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿ ಸಣ್ಣ ಅಕ್ಷರ ಓದ್ಲಿಕ್ಕೆ ಸುಲಭ ಮಾಡ್ಲಿಕ್ಕೆ ಮಕ್ಕಳಿಗೆ ಬಾಡಿ ಅಡ್ಜಸ್ಟ್ ಆಗುತ್ತೆ ದೂರ ನೋಡ್ಲಿಕ್ಕೆ ಆಗುದಿಲ್ಲ ಸೊ ಇದು ಕನೆಕ್ಟ್ ಕರೆಕ್ಟ್ ಕನ್ನಡಕ್ಕೆ ಕೊಟ್ಟು ಸರಿ ಮಾಡ್ಬೇಕು ಈ ತರ ಏನಾಗ್ತದೆ ಅಂದ್ರೆ ಮಕ್ಕಳಿಗೆ ದೂರ ಕಾಣುವುದಿಲ್ಲ ಸೊ ಟಿವಿ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡಿದ್ರೆ ಅಷ್ಟು ದೂರಕ್ಕೆ ಕಾಣುವುದಿಲ್ಲ ಅವರು ಹತ್ತಿರ ಹೋಗ್ತಾರೆ ಟಿವಿ ಇದು ಅದೇ ಪ್ರಕಾರ ಬ್ಲಾಕ್ ಬೋರ್ಡ್ ಅಲ್ಲಿ ಹಿಂದೆ ಬೆಂಚಲ್ಲಿ ಕೂತ್ಕೊಳ್ಳಿದ್ರೆ ಕಾಣುವುದಿಲ್ಲ ಅವರು ಹತ್ತಿರ ಬರ್ತಾರೆ ಇನ್ನೊಂದು ತೊಂದರೆ ಇರೋದು ಹೈಪರ್ ಮೆಟ್ರೋಪಿಯಾ ಇದರಲ್ಲಿ ಪ್ಲಸ್ ಪವರ್ ಬೇಕಿರೋದು ಇದು ಹಿಡನ್ ಪವರ್ ದೂರ ಬ್ಲ್ಯಾಕ್ ಬೋರ್ಡ್ ನೋಡುವಾಗ ಕಾಣ್ತದೆ ಆದರೆ ಸಾಯಂಕಾಲ ಮನೆ ಬರುವಾಗ ಕಣ್ಣು ನೋವು ಆಗ್ತದೆ ತಲೆನೋವಾಗ್ತದೆ ಸ್ಟ್ರೈನ್ ಆಗ್ತದೆ ವಾಂತಿ ತರ ಆಗ್ತದೆ ಇದೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ ಯಾಕೆಂದರೆ ಪೂರ್ತಿ ದಿನ ಬೆಳಗ್ಗೆ ಇರ್ತಾರೆ ಸಾಯಂಕಾಲ ಬರುವಾಗ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಯಾಕೆಂದರೆ ಫೋಕಸಿಂಗ್ ಆಗ್ತಾ ಇರ್ತದೆ ದೂರಕ್ಕೆ ದೂರಕ್ಕೆ ಫೋಕಸ್ ಮಾಡ್ತಾ ಇರುವಾಗ ಕಣ್ಣು ಸ್ಟ್ರೈನ್ ಆಗ್ತದೆ ಮತ್ತೆ ಅದು ಹೆಡೇಕ್ ಅಥವಾ ತಲೆನೋವು ಸ್ಟಾರ್ಟ್ ಆಗೋದು ಸಾಧ್ಯತೆ ಉಂಟು ಇದು ಸಹ ಪ್ಲಸ್ ಪವರ್ ಕನ್ನಡಕ್ಕೆ ಕೊಟ್ಟು ಅದು ಸರಿ ಮಾಡಬಹುದು ಬಟ್ ಕನ್ನಡಕ್ಕೆ ಕಂಟಿನ್ಯೂಸ್ ಯೂಸ್ ಮಾಡಬೇಕು ದೂರಕ್ಕೆ ಇರ್ಲಿ ಹತ್ತಿರಕ್ಕೆ ಇರ್ಲಿ ಯಾವುದೇ ಇರ್ಲಿ ಕಂಟಿನ್ಯೂಸ್ ಕನ್ನಡಕ ಒಂದ್ಸತಿ ಕನ್ನಡಕ್ಕೆ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದು ಶಾಲೆ ಹೋಗುವಾಗ ಮಾತ್ರ ಹಾಕೋದು ಮನೆಯಲ್ಲಿ ಬಂದ್ ತೆಗೆಯೋದು ಅಲ್ಲ ಯಾವುದೇ ಕನ್ನಡಕ್ಕೆ ಕಂಟಿನ್ಯೂಸ್ ಯೂಸ್ ಮಾಡಬೇಕು ಬೆಳಿಗ್ಗೆ ದಿಂದ ರಾತ್ರಿವರೆಗೂ ಕಂಟಿನ್ಯೂಸ್ ಯೂಸ್ ಮಾಡಬೇಕು ಓಕೆ ಬಟ್ ಕೆಲವು ಮಕ್ಕಳಿಗೆ ಅಂದ್ರೆ ಡಾಕ್ಟರ್ ಸ್ವಲ್ಪ ನಾಚಿಕೆ ಆಗ್ತದೆ ನಾಚಿಕೆ ಆಗ್ತದೆ ಸ್ಕೂಲ್ ಅಲ್ಲಿ ಯಾರಾದರೂ ಏನು ಹೇಳ್ತಾರೆ ಏನೋ ನನ್ನ ಫ್ರೆಂಡ್ಸ್ ಏನಾದ್ರೂ ಹೇಳ್ತಾರೆ ಸೋ ಸ್ಕೂಲ್ ಗೆ ಹೋಗಿದಾಗ ಕನ್ನಡಕವನ್ನ ತೆಗೆದು ಬ್ಯಾಗ್ ಅಲ್ಲಿ ಹಾಕೊಳ್ತಾರೆ ಹೌದು ಅದು ಪಿಯರ್ ಪ್ರೆಶರ್ ಪ್ರಾಬ್ಲಮ್ ಇರುತ್ತೆ ಬಟ್ ಈಗ ತುಂಬಾ ಈವನ್ ಫಿಲ್ಮ್ ಆಕ್ಟರ್ಸ್ ಮತ್ತೆ ಸ್ಪೋರ್ಟ್ಸ್ ಸ್ಟಾರ್ಸ್ ಎಲ್ಲ ಕನ್ನಡಕ ಹಾಕ್ತಾರೆ ಸೊ ಹಾಗೆ ಹೇಳಿ ಅವರಿಗೆ ಸ್ವಲ್ಪ ಎನ್ಕರೇಜ್ ಮಾಡಬೇಕು ಮತ್ತೆ ಈಗ ಏನಾಗಿದೆ ಅಂದ್ರೆ ಶಾಲೆಯಲ್ಲಿ ಒಂದು ನಲ್ವತ್ತು ಮೊದಲೆಲ್ಲ ಒಂದು ಮಕ್ಕಳಿಗೆ ಎರಡು ಇರ್ತಿತ್ತು ಈಗ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಜನರಿಗೆ ಕನ್ನಡಕ ಇದೆ ಸೊ ಹಾಗಾಗಿ ಇಟ್ಸ್ ಬೆಟ್ ಗೆಟಿಂಗ್ ಬೆಟರ್ ಎಕ್ಸೆಪ್ಟೆಡ್ ಮತ್ತೆ ತಲೆನೋವು ಅಂತ ಹೇಳಿದ್ರೆ ಎನಿ ಟೈಮ್ ತಲೆನೋವು ಇರ್ತದ ಹೇಗೆ ಇಲ್ಲ ತಲೆನೋವು ಇರೋದು ಯೂಶಲಿ ಕಣ್ ಕಣ್ಣಿಂದ ಇದ್ರೆ ಅದು ಸಾಯಂಕಾಲ ಅಂದ್ರೆ ತುಂಬಾ ಬೆಳಿಗ್ಗೆದಿಂದ ಅದು ಬೋರ್ಡ್ ನೋಡಿ ನೋಡಿ ತೊಂದ್ರೆ ಆಗಿದ್ದಿಂದ ಸಾಯಂಕಾಲ ಐ ಸ್ಟ್ರೈನ್ ಆಗಿ ಇರ್ತದೆ ಸಾಯಂಕಾಲ ಮಟ್ಟಿಗೆ ಅವರಿಗೆ ತಲೆನೋವು ಸ್ಟಾರ್ಟ್ ಆಗೋದು ಎಕ್ಸ್ಪೆಷಲಿ ಇದು ಎಕ್ಸಾಮ್ ಟೈಮಲ್ಲಿ ತುಂಬ ತುಂಬಾ ಓದೋದು ಅಗತ್ಯ ಇರುವಾಗ ಆಗ ತಲೆನೋ ಆಗುದು ಆಗ ಇದು ದೃಷ್ಟಿ ತೊಂದರೆ ಇರಬಹುದು ಅದು ಬಿಟ್ರೆ ಕಣ್ಣು ಯೂಜ್ಲಿ ಏನಾಗ್ತದೆ ಅಂದ್ರೆ ತಲೆನೋವು ಅಂತ ಹೇಳಿದ್ರೆ ಮಕ್ಕಳಿಗೆ ಕಣ್ಣು ಡಾಕ್ಟರ್ ಹತ್ರ ಕರ್ಕೊಂಡು ಬರ್ತಾರೆ ಬರಬೇಕು ತೊಂದರೆ ಅದು ಒಂದು ಪೋರ್ಷನ್ ಇದೆ ಹೈಪರೋಪಿಯಾ ಬಟ್ ಇದು

ಅಹ್ ಕೋಳಿಕೊಂಡು ಬಂದ್ರೆ ಅದು ಎರಡು ಟೈಪ್ ಇರುತ್ತೆ ಒಂದು ಬ್ಯಾಕ್ಟೀರಿಯಲ್ ಒಂದು ವೈರಲ್ ಅಂತ ಬ್ಯಾಕ್ಟೀರಿಯಲ್ ಅಂದ್ರೆ ಆ ಕೀಟಾಣು ಕೋಳಿ ಕಣ್ ಬಂದ್ರೆ ತುಂಬ ಎಲ್ಲೋ ಡಿಸ್ಚಾರ್ಜ್ ಇಕ್ ತರ ಬರುತ್ತೆ ರೆಪ್ಪೆ ಬಿಡ್ಲಿಕ್ಕೆ ಆಗುದಿಲ್ಲ ಬೆಳಿಗ್ಗೆ ಅದೆಲ್ಲ ಪ್ರಾಬ್ಲಮ್ ಇರ್ತದೆ ಇದು ಯೂಶ್ವಲಿ ಡ್ರಾಪ್ಸ್ ಎಲ್ಲ ಹಾಕಿದ್ರೆ ಒಂದು ಐದು ದಿಂದ ಆರು ದಿವಸದಲ್ಲಿ ಗುಣ ಆಗ್ತದೆ ಇನ್ನೊಂದು ಟೈಪ್ ವೈರಲ್ ಇರೋದು ಸ್ವಲ್ಪ ಹೆಚ್ಚು ಒಂದು ಹತ್ತು ಹದಿನೈದು ದಿವಸ ತನಕ ಇರಬಹುದು ಬಟ್ ಅದು ಅಷ್ಟು ಸಿವಿಯರ್ ಇರುವುದಿಲ್ಲ ಆಗೋದು ಎರಡು ಸ್ಪ್ರೆಡ್ ಆಗುತ್ತೆ ಒಂದು ಮಕ್ಕಳಿಂದ ಇನ್ನೊಂದು ಮಕ್ಕಳಿಗೆ ಸ್ಪ್ರೆಡ್ ಆಗುತ್ತೆ ಬಟ್ ಒಂದು ಜಾಗ್ರತೆ ಏನು ಮಾಡ್ಬೇಕಂದ್ರೆ ಮಕ್ಕಳಿಗೆ ನಾವು ಸೋಪ್ ಹಾಕಿ ಕೈ ತೊಳೆದು ಅಡ್ವೈಸ್ ಕೊಡಬೇಕು ಎಸ್ಪೆಷಲಿ ಇದು ಕೋವಿಡ್ ಬಂದ ನಂತರ ಎಲ್ಲರಿಗೆ ನಾವು ವಾಶ್ ಯೋರ್ ಹ್ಯಾಂಡ್ಸ್ ಅಂತ ಹೇಳ್ತೇವೆ ವಿತ್ ಸೋಪ್ ಇದು ಒಂದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ಕೋಳಿ ಕಣ್ಣು ಅಥವಾ ಯಾವುದೇ ಇನ್ಫೆಕ್ಷನ್ ಇಲ್ಲಿ ಕಂಟೇಜಿಯಸ್ ಡಿಸೀಸ್ ಒಂದು ಜನರಿಂದ ಈವನ್ ಒಂದು ಶೀತ ಕೆಮ್ಮು ಕಫ ಎಲ್ ಅದು ಕೂಡ ಕಮ್ಮಿ ಆಗುತ್ತೆ ಸೊ ಕೈ ವಾಶ್ ಮಾಡಿದ್ರೆ ಮತ್ತೆ ಮುಖ ಕೂಡ ಸೋಪ್ ಹಾಕಿ ವಾಶ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಮನೆಯಲ್ಲಿ ಹೋದ ನಂತರ ಮುಖ ವಾಶ್ ಮಾಡಿದ್ರೆ ಇದು ಸ್ಪ್ರೆಡಿಂಗ್ ಫ್ರಮ್ ಒನ್ ಚೈಲ್ಡ್ ಟು ದಿ ಅದರ್ ಆಗೋದು ಕಮ್ಮಿ ಆಗ್ತದೆ ಮತ್ತೆ ಅಫ್ಕೋರ್ಸ್ ಸಿವಿಯರ್ ಇರುವಾಗ ಮಕ್ಕಳಿಗೆ ಶಾಲೆಗೆ ಕಳಿಸಬಾರ್ದು ಒಂದೆರಡು ಅಟ್ಲೀಸ್ಟ್ ಮೂರು ದಿವಸ ಕಳಿಸ್ಲಿಕ್ಕಿಲ್ಲ ಮತ್ತೆ ಡ್ರಾಪ್ಸ್ ಇರ್ತದೆ ಡ್ರಾಪ್ಸ್ ಹಾಕಿದ್ರೆ ಬ್ಯಾಕ್ಟೀರಿಯಲ್ ಕಂಜಕ್ಟಿವಿಟೀಸ್ ಗುಣ ಆಗುತ್ತೆ ಎಲರ್ಜಿ ಏನಾದರೂ ಹೌದು ಎಲರ್ಜಿ ಈಗ ಮಕ್ಕಳಂದ್ರೆ ಅವರು ಆಟ ಆಡ್ತಾರೆ ಇದು ಧೂಳಲ್ಲಿ ಆಟ ಆಡ್ತಾರೆ ಸೊ ಆಟ ಆಡುವಾಗ ಕೆಲವು ಮಕ್ಕಳಿಗೆ ಎಲರ್ಜಿ ಸಮಸ್ಯೆ ಇರ್ತದೆ ಈ ಎಲರ್ಜಿ ಸಮಸ್ಯೆ ಬಂದ್ರೆ ಹೇಗೆ ಗೊತ್ತಾಗುದಂದ್ರೆ ಮಕ್ಕಳು ತುಂಬಾ ಕಣ್ಣು ರಬ್ ಮಾಡೋದು ತುಂಬಾ ಪ್ರೆಸ್ ಮಾಡಿ ರಬ್ ಮಾಡ್ತಾರೆ ಇದು ತುಂಬಾ ಒಳ್ಳೇದಲ್ಲ ಅಂದ್ರೆ ಎಲರ್ಜಿಗೆ ಟ್ರೀಟ್ಮೆಂಟ್ ಇದು ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಸ್ವಲ್ಪ ಬೇರೆ ಎಲರ್ಜಿಗೆ ನಾವು ಸ್ಪೆಸಿಫಿಕ್ ಬೇರೆ ಟೈಪ್ ಡ್ರಾಪ್ಸ್ ಕೊಡಬೇಕು ಇದು ಮೈಲ್ಡ್ ಆಂಟಿ ಎಲರ್ಜಿಕ್ ಇರ್ಬೋದು ಅಥವಾ ಆಂಟಿ ಇಸ್ಟಮಿನ್ ಅಂತ ಹೇಳ್ತೇವೆ ಅದು ಕೊಡಬೇಕು ಆಂಟಿಬಯೋಟಿಕ್ ಹಾಕಿದರೆ ಕೆಂಪು ಕಣ್ಣು ಈಗ ಯೂಶ್ಲಿ ಏನಾಗ್ತದೆ ಅಂದರೆ ಮನೆಯಲ್ಲಿ ಒಂದು ಸತಿ ಕೆಂಪು ಕಣ್ಣಾಗಿದೆ ಯಾರಿಗೂ ಸೊ ಅದೇ ಡ್ರಾಪ್ಸ್ ಇದರಲ್ಲಿ ಹಾಕಿದರೆ ಸರಿ ಆಗ್ತದಾ ಅಂತ ಇಲ್ಲ ಅದು ಸರಿ ಆಗೋದಿಲ್ಲ ಎಲರ್ಜಿಗೆ ಬೇರೆನೇ ಟ್ರೀಟ್ಮೆಂಟ್ ಇರ್ತದೆ ಇದು ಬೇರೆ ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಮೇನ್ ಅಂದರೆ ಮಕ್ಕಳು ಕಣ್ಣು ರಬ್ ಮಾಡಬಾರ್ದು ತುಂಬ ಕಣ್ಣು ಪ್ರೆಸ್ ಮಾಡಿ ರಬ್ ಮಾಡಿದರೆ ಕಣ್ಣದು ಮುಂದೆ ಭಾಗದ ಆಕಾರ ಅದು ಕಾರ್ನಿಯಾ ಅಂತ ಹೇಳ್ತೇವೆ ಅದು ಸ್ವಲ್ಪ ಕೋನಸ್ ಕೆರೆಟೊಕೋನಸ್ ಅಂತ ಹೇಳ್ತೇವೆ ಅದು ವೀಕ್ ಆಗ್ತದೆ ಎದುರುಗಡೆ ಭಾಗ ನಂಬರ್ ಇನ್ಕ್ರೀಸ್ ಆಗೋದು ಚಾನ್ಸ್ ಹೆಚ್ಚು ಮತ್ತೆ ಸಾಫ್ಟ್ ಇರೋದ್ರಿಂದ ಅದು ಆಕಾರ ಚೇಂಜ್ ಆದರೆ ಮತ್ತೆ ಅದಕ್ಕೆ ಸರ್ಜರಿ ಎಲ್ಲ ಬೇಕಾಗೋದು ಅವಶ್ಯಕತೆ ಬರ್ಬೋದು ಸೊ ಚಿಲ್ಡ್ರನ್ ಶುಡ್ ನಾಟ್ ರಬ್ ದ ರೈಸ್ ಕಣ್ಣು ರಬ್ ಮಾಡಬಾರ್ದು ಓಕೆ ಇನ್ನು ಇಂಜುರಿ ಆಗ್ತದೆ ಅಂದ್ರೆ ಕೆಲವೊಮ್ಮೆ ಸ್ಕೂಲಲ್ಲಿ ಆಟ ಆಡುವಾಗ ಏನಾದ್ರೂ ಕಣ್ಣಿಗೆ ತಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಲ್ಯಾಬ್ ಅಲ್ಲಿ ಇನ್ನು ಮುಖ್ಯವಾಗಿ ಕೆಮಿಸ್ಟ್ರಿ ಫಿಸಿಕ್ಸ್ ಲ್ಯಾಬ್ ಅಲ್ಲಿ ಹೌದು ಸೊ ಇಂಜುರಿ ಶ್ರುತಿ ಐ ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ಒಂದು ವಿಷಯ ನಾವು ಎಲ್ಲ ಹೇಳ್ತೇವೆ ಬಟ್ ಕಂಪಾಸ್ ತಗೊಂಡ್ ಕೊಡುದು ಅಥವಾ ಪೆನ್ಸಿಲ್ ಶಾರ್ಪ್ ಮಾಡ್ತಾರೆ ಈ ಶಾರ್ಪ್ ಪೆನ್ಸಿಲ್ ಮತ್ತೆ ಕಂಪಾಸ್ ದಿಂದ ಎಲ್ಲ ಕಣ್ಣಿಗೆ ಪೆಟ್ಟಾಗ್ಬಹುದು ಅಂತ ಮಕ್ಕಳಿಗೆ ಗೊತ್ತಿರುದಿಲ್ಲ ಅವ್ರು ಆಟಾಡುವಾಗ ಪೆನ್ಸಿಲ್ ಇಲ್ಲಿಂದ ಕ್ಯಾಚ್ ಅಂತ ಬಿಸಾಡಿದ್ರೆ ಇನ್ನೊಂದು ಕಣ್ಣಿಗೆ ತಾಗಬಹುದು ಸೊ ಅದು ನಾವು ಅಟ್ಲೀಸ್ಟ್ ಹೇಳಲಿಕ್ಕೆ ನಾವು ಟ್ರೈ ಮಾಡಬೇಕು ಮತ್ತೆ ಅವರು ಮಾಡಿದರೆ ತುಂಬ ಏನು ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಅಟ್ಲೀ ಇನ್ನೊಂದು ಪ್ಲೇಸಲ್ಲಿ ಅಂದರೆ ಕೆಮಿಸ್ಟ್ರಿ ಲ್ಯಾಬಲ್ಲಿ ಇದು ಕೆಮಿಕ್ ಸ್ವಲ್ಪ ಸಲ್ಫ್ಯೂರಿಕ್ ಆಸಿಡ್ ಇರಲಿ ಅಥವಾ ಯಾವುದು ಬೇಸಿಕ್ ಇದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಾಗ ದೊಡ್ಡ ಮಕ್ಕಳು ಸ್ವಲ್ಪ ಇದು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಐ ಪ್ರೊಟೆಕ್ಟಿವ್ ಗ್ಲಾಸಸ್ ಅಂತ ಸಿಂಪಲ್ ರೈಡಿಂಗ್ ಗ್ಲಾಸಸ್ ಅಂತ ಸಿಕ್ತದೆ ಅದು ಹಾಕಿದ್ರೆ ಕಣ್ಣಿಗೆ ಪೆಟ್ಟಾಗೋದು ಕಣ್ಣಿನಲ್ಲಿ ಸ್ಪ್ಲ್ಯಾಶ್ ಆಗೋದು ಇದೆಲ್ಲ ಅದರಿಂದ ತೊಂದರೆ ಬರೋದು ತುಂಬಾ ಕಮ್ಮಿ ಆಗ್ತದೆ ಅದು ಒಂದು ಸ್ಕೂಲ್ ಸೈಡ್ ಇಂದ ಸ್ಕೂಲ್ ಪರವಾಗಿ ಟೀಚರ್ ಪರವಾಗಿ ಅದು ಒಂದು ಆಪ್ಷನ್ ನಾವು ನೋಡ್ಬೇಕು ಇನ್ನು ಮಗು ಚಿಕ್ಕ ಇದ್ದಾಗ ಅಂದ್ರೆ ನೀಡಿ ಅಳ್ತಾ ಇರ್ತದೆ ಅಂತ ಹೇಳಿ ಮನೆಯಲ್ಲಿ ಟಿವಿ ಹಾಕಿ ಕೊಡ್ತಾರೆ ಮತ್ತೆ ಕೆಲವೊಮ್ಮೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ದೊಡ್ಡವರು ಮೊಬೈಲ್ ಹಿಡ್ಕೊಳ್ತಾರೆ ಅಂತ ಹೇಳಿ ಮಕ್ಕಳು ಕೂಡ ಮೊಬೈಲ್ ಅಲ್ಲಿ ಆಟ ಆಡ್ತಾ ಇರ್ತಾರೆ ಸೊ ಇದು ಮಕ್ಕಳು ದೊಡ್ಡವರಾದ್ಮೇಲೆ ಕಣ್ಣಿನ ಸಮಸ್ಯೆ ಬರ್ಲಿಕ್ಕೆ ಒಂದು ರೀಸನ್ ಇರ್ಬಹುದಾ ಡಾಕ್ಟರ್ ಮುಂದೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತದೆ ಅಂತ ಹೌದು ಬಾಡಿ ಈಗ ಎಕ್ಸಸೈಸ್ ಮಾಡಿದ ಹಾಗೆ ಬಾಡಿಗೆ ಎಕ್ಸಸೈಸ್ ಕೊಟ್ಟಿದ ಹಾಗೆ ಬಾಡಿ ಗ್ರೋ ಆಗ್ತದೆ ಸೊ ಸಣ್ಣ ಇರುವಾಗ್ಲೇ ಕಣ್ಣಿಗೆ ನೀವು ತುಂಬಾ ಹತ್ತಿರದು ವರ್ಕ್ ಕೊಟ್ರೆ ಅದು ಅಭ್ಯಾಸ ಆಗಿ ಹೋಗ್ತದೆ ಮತ್ತೆ ಕಣ್ಣು ಕೂಡ ಆಕಾರ ಅದೇ ಪ್ರಕಾರ ನಂಬರ್ ಇನ್ಕ್ರೀಸ್ ಆಗೋದು ಸಾಧ್ಯ ಇದೆ ಬಟ್ ಮೇನ್ ಇದು ಕಾರಣ ಇದರಲ್ಲಿ ನಂಬರ್ ಬರೋದು ಮೇನ್ ಕಾರಣ ಅಂದ್ರೆ ಜೆನೆಟಿಕ್ ಅಂದರೆ ಪೇರೆಂಟ್ಸಿಗೆ ಹೈ ಪವರ್ ಇದ್ರೆ ಮಕ್ಕಳಿಗೆ ಕೂಡ ಬರ್ತದೆ ಇಲ್ಲದ್ರೆ ಯೂಶಲಿ ಅದು ಇದು ಎಕ್ಸ್ಟ್ರಾ ಫ್ಯಾಕ್ಟರ್ಸ್ ಇದು ಮೊಬೈಲ್ ನೋಡೋದು ತುಂಬಾ ನಿಯರ್ ವರ್ಕ್ ಮಾಡೋದು ಅವರಿಗೆ ಗ್ಲಾಸ್ ಬರೋದು ಚಾನ್ಸ್ ಹೆಚ್ಚಿದೆ ಇನ್ನೊಂದು ಸೈಡಲ್ಲಿ ಏನಾಗ್ತದೆ ಅಂದ್ರೆ ಅವರಿಗೆ ದೂರ ಅಷ್ಟು ಕ್ಲಿಯರ್ ಕಾಣುದಿಲ್ಲ ಹಾಗಾಗಿ ಅವರು ಮೊಬೈಲ್ ಮಾತ್ರ ಹೆಚ್ಚು ನೋಡ್ತಾರೆ ಔಟ್ಸೈಡ್ ಆಟ ಆಡ್ಲಿಕ್ಕೆ ಹೋದ್ರೆ ಅವರಿಗೆ ಗ್ಲಾಸ್ ಇಲ್ಲದೇ ಆಟ ಆಡ್ಲಿಕ್ಕೆ ಆಗುದಿಲ್ಲ ಸೊ ಪುನಃ ಮೊಬೈಲ್ ನೋಡ್ತಾರೆ ಮೊಬೈಲ್ ಹೆಚ್ಚು ನೋಡಿದ್ರೆ ಪುನಃ ನಂಬರ್ ಇನ್ಕ್ರೀಸ್ ಆಗ್ತದೆ ಸೊ ಇಟ್ಸ್ ಎ ವಿಶಸ್ ಸೈಕಲ್ ಸೊ ಒಂದು ಕಾರಣದಿಂದ ಇನ್ನೊಂದು ಕಾರಣ ಆ್ಯಡ್ ಆಗ್ತಾ ಹೋಗ್ತದೆ ಇನ್ ಜನರಲ್ ಎಲ್ಲ ಇವರಿಗೆ ಮಕ್ಕಳಿಗೆ ಒಂದು ಜನರಲ್ ಅಡ್ವೈಸ್ ಕೊಡೋದಾದ್ರೆ ಫಸ್ಟ್ ಆಫ್ ಆಲ್ ಮೊಬೈಲ್ ಮತ್ತೆ ಟಿವಿ ನಾವು ನೋಡಬಾರ್ದಂತ ಹೇಳಲಿಕ್ಕೆ ತುಂಬ ಕಷ್ಟ ಬಟ್ ಅಟ್ ಲೀಸ್ಟ್ ಟೈಮ್ ರಿಸ್ಟ್ರಿಕ್ಟ್ ಆಗಬೇಕು ಮೇ ಬಿ ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಅದಕ್ಕಿಂತ ಹೆಚ್ಚು ನೋಡಲಿಕ್ಕಿಲ್ಲ ಅದು ಹೆಚ್ಚು ಯೂಸ್ ಮಾಡಿದರೆ ಕಣ್ಣಿಗೆ ಸಮಸ್ಯೆ ಬರ್ತದೆ ಇನ್ನೊಂದಂದರೆ ಈಗ ಕೆಲವೊಮ್ಮೆ ಆನ್ಲೈನ್ ಕ್ಲಾಸ್ ಇರುತ್ತೆ ಅಥವಾ ಈಗ ಕೋಚಿಂಗ್ ಕ್ಲಾಸಸ್ ಅದೆಲ್ಲ ತುಂಬ ಆಡಿಯೋ ವಿಜುವಲ್ ಟೀಚಿಂಗ್ ಮಟೀರಿಯಲ್ಸ್ ಯೂಟ್ಯೂಬ್ ಅಥವಾ ಬೇರೆ ಇದರಿಂದ ಬರ್ತಾ ಇದೆ ಸೊ ಇದು ನೋಡುವಾಗ ಏನು ಮಾಡಬೇಕಂದ್ರೆ ಎವ್ರಿ ಟ್ವೆಂಟಿ ಮಿನಿಟ್ಸ್ ಇಪ್ಪತ್ತು ನಿಮಿಷನಲ್ಲಿ ಒಂದು ಇಪ್ಪತ್ತು ಸೆಕೆಂಡ್ ಅಟ್ಲೀಸ್ಟ್ ನಾವು ಕಣ್ಣು ಅಲ್ಲಿಂದ ಫೋಕಸ್ ಬಿಟ್ಟು ಬೇರೆ ಕಡೆ ನೋಡಬೇಕು ಬೇರೆ ಕಡೆ ನೋಡಿ ಬ್ಲಿಂಕ್ ಮಾಡಬೇಕು ಅದು ಒಂದು ಇಂಪಾರ್ಟೆಂಟ್ ಅಡ್ವೈಸ್ ನೀರನ್ನ ಜಾಸ್ತಿ ಆಗಿ ಕುಡಿಬೇಕ ಕೆಲವರು ಮೊಬೈಲ್ ಹೌದು ಮೊಬೈಲ್ ಅಥವಾ ನೋಡಿದ್ರೆ ಕೆಲವೊಮ್ಮೆ ಡ್ರೈ ಆಗ್ತದೆ ಮಾಡಲಿಲ್ಲದ ಕಾರಣ ಕಣ್ಣು ಡ್ರೈ ಆಗೋದು ಸಾಧ್ಯತೆ ಉಂಟು ದ ಮೇಜರ್ ರೀಸನ್ಸ್ ಫಾರ್ ದಿಸ್ ಇಸ್ ಇದು ನೀರು ಕುಡಿಯೋದು ಕಮ್ಮಿ ಮಕ್ಕಳು ನೀರು ಕುಡಿಯೋದಿಲ್ಲ ಕುಡಿಬೇಕು ಮತ್ತೆ ಈಗ ಮೊಬೈಲ್ ಸಮಯ ಹೊರಗಡೆ ಹೋಗಿ ಆಟುದಿಲ್ಲ ಹೌದು ಮತ್ತೆ ಅದು ಔಟ್ಸೈಡ್ ಸ್ಪೋರ್ಟ್ಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಅದು ಫುಟ್ಬಾಲ್ ಇರ್ಲಿ ಕ್ರಿಕೆಟ್ ಇರಲಿ ಕಣ್ಣದು ಫೋಕಸ್ ಬೇರೆ ಬೇರೆ ಪಾಯಿಂಟ್ಸ್ಗೆ ಫಿಕ್ಸ್ ಆಗ್ತಾ ಇರ್ತದೆ ಆಗ ಅದು ಓವರ್ ಆಲ್ ಡೆವಲಪ್ಮೆಂಟ್ ಆಗ್ತದೆ ಕಣ್ಣದು ಬಟ್ ಮೊಬೈಲ್ ಮಾತ್ರ ನೋಡ್ತಾ ಕುತ್ಕೊಂಡಿದ್ರೆ ಅದು ಜಸ್ಟ್ ನಿಯರ್ ಗೆ ಮಾತ್ರ ಅದು ಇಫೆಕ್ಟ್ ಆಗ್ತದೆ ದೂರದ ವಸ್ತುವಲ್ಲಿ ಅದು ಫೋಕಸ್ ಆಗೋದಿಲ್ಲ ನಂಬರ್ ಇನ್ಕ್ರೀಸ್ ಆಗ್ತದೆ ಒಳ್ಳೆಯದು ಡಾಕ್ಟರ್ ಹೌದು ಹೆಚ್ಚಿನ ಅವಶ್ಯ ಮಕ್ಕಳು ಪೇರೆಂಟ್ಸ್ ಬಂದು ಕೇಳ್ತಾರೆ ಕ್ಯಾರೆಟ್ ಕೊಡ್ಬೋದಾ ಅಂತ ಅಂದ್ರೆ ಕ್ಯಾರೆಟ್ ತಿಂದ್ರೆ ಕಣ್ಣಿಗೆ ಒಳ್ಳೇದು ಅಂತ ಅದು ವಿಟಮಿನ್ ಎ ಅಂತ ಒಂದು ಅಂಶ ಇದೆ ಇದು ಹಳದಿ ಬಣ್ಣದ್ದು ಅಥವಾ ಆರೆಂಜ್ ಕಲರ್ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಲೈಕ್ ಪಪ್ಪಾಯ ಕ್ಯಾರೆಟ್ ಇದರಲ್ಲಿ ಎಲ್ಲ ಹೆಚ್ಚಿರುತ್ತೆ ಈವನ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಪಾಲಕ್ ಇರಲಿ ಅಥವಾ ಸ್ಪಿನಿಚ್ ಇರಲಿ ಈ ಥರದ್ದು ವೆಜಿಟೇಬಲ್ಸಲ್ಲಿ ಗ್ರೀನ್ ವೆಜಿಟೇಬಲ್ಸ್ ಮತ್ತು ಯೆಲ್ಲೋ ವೆಜಿಟೇಬಲ್ಸಲ್ಲಿ ವಿಟಮಿನ್ ಎ ಆಯನ್ ಅದೆಲ್ಲ ಇನ್ಕ್ರೀಸ್ ಕ್ವಾಂಟಿಟಿಸಲಿ ಇರ್ತದೆ ಮುಖ್ಯವಾಗಿ ಇರೋದು ವಿಟಮಿನ್ ಎ ಕೆಲವು ಫಿಶ್ ತಿಂದವರು ಫಿಶ್ ಕೂಡ ತಿಂದರೆ ವಿಟಮಿನ್ ಎ ಮಾತ್ರ ಹೆಚ್ಚಾಗ್ತದೆ ಇದು ವಿಟಮಿನ್ ಎ ಅಂದರೆ ವಿಟಮಿನ್ ಎ ಕಮ್ಮಿ ಆದರೆ ಬಾಡಿಯಲ್ಲಿ ಕಣ್ಣಿಗೆ ಫಸ್ಟ್ ಸಮಸ್ಯೆ ಬರ್ತಿತ್ತು ಇದು ಒಂದು ಇತ್ತೀಚೆಗೆ ಈಗ ಕೂಡ ಅದು ಸಣ್ಣ ಮಕ್ಕಳಲ್ಲಿ ಇದು ಇಮ್ಯುನೈಸೇಷನ್ ಪ್ರೋಗ್ರಾಮ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಜೊತೆಗೆ ಇದು ವಿಟಮಿನ್ ಎ ಸಪ್ಲಿಮೆಂಟೇಷನ್ ಕೂಡ ಇದೆ ಹಾಗಾಗಿ ಇದು ಕಂಬೈನ್ ಆಗಿದ್ದರಿಂದ ವಿಟಮಿನ್ ಎ ಡೆಫಿಷನ್ಸಿ ಕಮ್ಮಿ ಆಗಿದೆ ಈಗ ಬಟ್ ಅವಾಯ್ಡ್ ಮಾಡಿದ್ರೆ ಪುನಃ ಸ್ಟಾರ್ಟ್ ಆಗೋದು ಸಾಧ್ಯತೆ ಇದೆ ವಿಟಮಿನ್ ಎ ಡೆಫಿಷಿಯನ್ಸಿಯಲ್ಲಿ ಏನಾಗ್ತದೆ ಅಂದ್ರೆ ಕಣ್ಣದು ಡ್ರೈನೆಸ್ ಹೆಚ್ಚಾಗ್ತದೆ ಮತ್ತೆ ಅಷ್ಟು ಡ್ರೈ ಆಗ್ತದೆ ಅಂದ್ರೆ ಅದು ಕಂಪ್ಲೀಟ್ ತೂತ ಆಗ್ಬೋದು ಕಣ್ಣಕ್ಕೆ ಇನ್ಫೆಕ್ಷನ್ ಆಗ್ಬೋದು ಕಣ್ಣಕ್ಕೆ ಇದು ಅವಾಯ್ಡ್ ಮಾಡಲಿಕ್ಕೆ ಫ್ರೆಶ್ ಮಕ್ಕಳಿಗೆ ಇಷ್ಟ ಇರುವುದಿಲ್ಲ ಬಟ್ ಈವನ್ ಮ್ಯಾಂಗೋ ಇದು ಮಾವಿನ ಹಣ್ಣು ಕೂಡ ದೆ ಕ್ಯಾನ್ ಇಟ್ ಗುಡ್ ಸೋರ್ಸಸ್ ಆಫ್ ವಿಟಮಿನ್ ಎ ಡಾಕ್ಟರ್ ಇನ್ನು ಹೇಗೆ ನಾವು ನಮ್ಮ ಕಣ್ಣಿನ ಆರೈಕೆಯನ್ನ ಮಾಡಬಹುದು ಇನ್ನೊಂದು ನಾನು ಹೇಳಿದು ಮುಖ್ಯ ವಿಷಯ ಏನಂದರೆ ಹ್ಯಾಂಡ್ ವಾಶ್ ಸೋಪ್ ಹಾಕಿ ಹ್ಯಾಂಡ್ ಕೈ ವಾಶ್ ಮಾಡೋದು ಇದು ಬ ತುಂಬ ಮುಖ್ಯ ಯಾಕೆಂದರೆ ಮಕ್ಕಳು ಕಣ್ಣಿಗೆ ಕೈ ರಬ್ ಮಾಡ್ತಾ ಇರ್ತಾರೆ ಅದು ಎಲ್ಲ ಅವಾಯ್ಡ್ ಆಗ ಇನ್ಫೆಕ್ಷನ್ ಕೂಡ ಕಣ್ಣಿಗೆ ಹೋಗ್ಬೋದು ಎಸ್ಪೆಷಲಿ ಇದು ಕೆಂಪು ಕಣ್ಣು ಕಂಜಂಕ್ಟಿವೆಟಿಸ್ಟ್ ಟೈಮಲ್ಲಿ ಒಂದು ಮಕ್ಕಳಿಂದ ಇನ್ನೊಂದು ಮಕ್ಕಳಿಗೆ ಸ್ಪ್ರೆಡ್ ಆಗುತ್ತೆ ಸೊ ಕೈ ಸರಿಯಾಗಿ ಹ್ಯಾಂಡ್ ವಾಶ್ ಮಕ್ ಸಣ್ಣ ಮಕ್ಕಳಿಂದ ಅವರಿಗೆ ಸೋಪ್ ಹಾಕಿ ಹೇಗೆ ಕೈ ವಾಶ್ ಮಾಡಬೇಕಂತ ತೋರಿಸ್ಬೇಕು ಇದು ಕಣ್ಣದು ಮಾತ್ರ ಅಲ್ಲ ಓವರ್ ಆಲ್ ಹೆಲ್ತಿಗೆ ಕೂಡ ತುಂಬ ಒಳ್ಳೇದು ಅದು ವಾಶ್ ಮಾಡಬೇಕು ಸೆಕೆಂಡ್ ಕೈ ವಾಶ್ ಮಾಡಬೇಕು ಸೆಕೆಂಡ್ ಏನಂದ್ರೆ ಮುಖ ಫೇಸ್ ಕೂಡ ವಾಶ್ ಮಾಡಬೇಕು ಈಗ ಬೆಳಿಗ್ಗೆ ಒಂದ್ಸರ್ತಿ ಮತ್ತು ಶಾಲೆಯಿಂದ ಬಂದ ಮೇಲೆ ಒಂದ್ಸತಿ ಕೈ ವಾಶ್ ಮಾಡಬೇಕು ಫೇಸ್ ಕೂಡ ವಾಶ್ ಮಾಡಬೇಕು ವಿತ್ ಸೋಪ್ ಇದರಲ್ಲಿ ಎರಡು ಬೆನಿಫಿಟ್ಸ್ ಇದೆ ಒಂದಂದ್ರೆ ಎಸ್ಪೆಷಲಿ ಅವರು ಆಟ ಆಡಿದ ನಂತರ ಬರುವಾಗ ಕಣ್ಣಿನಲ್ಲಿ ಧೂಳ ಅಥವಾ ಪೋಲನ್ ಅಥವಾ ಬೇರೆ ಏನು ಇದು ಎಲರ್ಜೆನ್ಸ್ ಅಂದರೆ ಆಟ ಆಡುವಾಗ ಧೂಳು ಡಸ್ಟ್ ಎಲ್ಲ ಇದ್ದದ್ದು ಅದೆಲ್ಲ ಕಣ್ಣಿಗೆ ಅಥವಾ ಮುಖ ಮೇಲೆ ಇರ್ತದೆ ಇದು ಅಲರ್ಜಿ ಆಗೋದು ಸಾಧ್ಯತೆ ಇದೆ ಇದರಿಂದ ಸೊ ಫೇಸ್ ವಾಶ್ ಮಾಡಿದರೆ ಅದು ಗುಣ ಆಗ್ತದೆ ಸೆಕೆಂಡ್ ಅಂದರೆ ಇನ್ಫೆಕ್ಷನ್ ಕೂಡ ಕಮ್ಮಿ ಆಗುತ್ತೆ ನಮ್ಮ ಈ ಈ ನಮ್ಮ ಏರಿಯಾದಲ್ಲಿ ಅಷ್ಟು ಇಲ್ಲ ಬಟ್ ನಾರ್ತ್ ಅಲ್ಲಿ ಕೆಲವು ಏರಿಯಾದಲ್ಲಿ ಅಹ್ ಟ್ರಕೋಮಾ ಅಂತ ಒಂದು ಕಾಯಿಲೆ ಇತ್ತು ಟ್ರೆಕೋಮಾ ಅಂದ್ರೆ ಕಣ್ಣು ಕೆಂಪು ಕಣ್ಣು ತರನೇ ಬಟ್ ಅದು ಇದು ನುಸಿ ಇರ್ತದಲ್ಲ ಫ್ಲೈ ಒಂದು ಫ್ಲೈ ಇನ್ನೊಂದು ಕಣ್ಣಿಂದ ಇನ್ನೊಂದು ಜನದ್ದು ಕಣ್ಣಿಗೆ ಹೋಗಿ ಅದು ಸ್ಪ್ರೆಡ್ ಆಗ್ತಿತ್ತು ಸ್ಪೆಷಲಿ ಮಕ್ಕಳಿಗೆ ಸೊ ಇದರಿಂದ ತುಂಬಾ ಅದು ಅಹ್ ಕೆಂಪ್ ಕಣ್ಣು ಅಂದ್ರೆ ಅದು ಅಹ್ ಕಲೆ ಆಗಿದ್ದಿಂದ ಕಣ್ಣಿಗೆ ಅದು ರೆಪ್ಪೆ ಎಲ್ಲ ತಾಗಿ ಕಣ್ಣದು ದೃಷ್ಟಿ ಹೋಗ್ತಿತ್ತು ಅಷ್ಟು ಸಿವಿಯರ್ ಈಗ ಅದು ಕೂಡ ನಾರ್ತಲ್ಲಿ ಕೂಡ ಅದು ಗೌರ್ಮೆಂಟ್ ದಿಂದ ಆಲ್ಮೋಸ್ಟ್ ಕಂಟ್ರೋಲ್ ಬಂದಿದೆ ಮತ್ತೆ ಈ ಏರಿಯಾದಲ್ಲಿ ನಮಗೆ ನೀರದು ಅಷ್ಟು ಸಮಸ್ಯೆ ಇರುವುದಿಲ್ಲ ಮತ್ತೆ ನಮ್ದು ಹೈಜೀನ್ ಪ್ರಾಕ್ಟೀಸಸ್ ಒಳ್ಳೆ ಆಲ್ಮೋಸ್ಟ್ ಅದು ಕಾಯಿಲೆ ಇಲ್ಲಿ ಈ ಕಡೆ ಬರಲಿಲ್ಲ ಆದರೂ ಸಹ ನಾವು ಜಾಗ್ರತೆ ಮಾಡಬೇಕು ಸೊ ಫೇಸ್ ವಾಶ್ ಅದರಲ್ಲಿ ತುಂಬ ಮುಖ್ಯ ಸೊ ಫೇಸ್ ಕೂಡ ಸೋಪ್ ಹಾಕಿ ವಾಶ್ ಮಾಡಬೇಕು ಕೈ ಕೂಡ ಸೋಪ್ ಹಾಕಿ ವಾಶ್ ಮಾಡಬೇಕು ಇದು ಒಂದು ಮಕ್ಕಳಿಗೆ ನಾವು ಅಭ್ಯಾಸ ಆಗಿ ಅವರ ಚಿಕ್ಕ ಅದು ಹಾಕಿದ್ರೆ ಬೆಟರ್ ವಯಸ್ಸಿಂದರ್ ಓವರ್ ಆಲ್ ಹೆಲ್ತ್ ಡೆವಲಪ್ಮೆಂಟ್ ನಮಗೆ ಕೋವಿಡ್ ಟೈಮ್ ಅಲ್ಲಿ ಹಾಗೆ ಆಗಿತ್ತು ಸೊ ಶಾಲೆಯಲ್ಲಿ ಏನಾಗ್ತದೆ ಅಂದ್ರೆ ಶಾಲೆಯಲ್ಲಿ ಅವ್ರು ಕೈ ವಾಶ್ ಮಾಡ್ತಾರೆ ಬಟ್ ಸೋಪ್ ಇರುದಿಲ್ಲ ಅಲ್ಲಿ ಮನೆಯಲ್ಲಿ ಬಂದು ನಾವು ಹೇಳುವಾಗ ಮಕ್ಕಳು ಇರ್ತಾರೆ ಶಾಲೆಯಲ್ಲಿ ಇಲ್ಲ ಇಲ್ಲಿ ಯಾಕೆ ಅಂತ ಸೊ ಶಾಲೆಯಲ್ಲಿ ಕೂಡ ಸ್ಕೂಲ್ಸ್ ಮತ್ತೆ ಬೇರೆ ಅಡ್ಮಿನಿಸ್ಟ್ರೇಟರ್ಸ್ ಕೂಡ ಇದು ಒಂದು ಫೆಸಿಲಿಟಿ ನೋಡ್ಬೇಕು ಶಾಲೆಯಲ್ಲಿ ಕೂಡ ಒಂದು ಸೋಪ್ ಹಾಕಿ ವಾಶ್ ಮಾಡೋದು ಫೆಸಿಲಿಟಿ ಅಟ್ಲೀಸ್ಟ್ ಪ್ರೊವೈಡ್ ಮಾಡಬೇಕು ಅಲ್ಲಿ ಕೂಡ ಎನ್ಕರೇಜ್ ಮಾಡಬೇಕು ಯಾಕೆಂದರೆ ಮಕ್ಕಳು ಹೇಗೆ ಅಂದರೆ ಆಟ ಆಡೋದು ಇದರಲ್ಲಿ ಅವರು ನೋಡೋದಿಲ್ಲ ಬೇಗ ಬೇಗ ಒಂದು ನೀರಲ್ಲಿ ವಾಶ್ ಮಾಡಿ ಹೋಗ್ತಾರೆ ಬಟ್ ಕೈ ವಾಶ್ ಮಾಡುವಾಗ ಸೋಪ್ ಯೂಸ್ ಮಾಡಲೇ ಬೇಕಂತ ಅಲ್ಲಿ ಇನ್ಸಿಸ್ಟ್ ಆಗಬೇಕು ಶಾಲೆಯಲ್ಲಿ ತುಂಬ ಡಿಸೀಸಸ್ ಈವನ್ ಶೀತ ಇದು ಕೋವಿಡ್ ಹೇಗೇನೋ ಆ ಟೈಮಲ್ಲಿ ಕೂಡ ಹಾಗೆ ಎನಿ ವೈರಲ್ ಇಲ್ನೆಸ್ ಇದು ವೈರಸ್ದಿಂದ ಆಗೋದು ಯಾವುದೇ ಇಲ್ನೆಸ್ ಸ್ಕಿನ್ ಡಿಸೀಸ್ ಇದೆಲ್ಲ ಕಮ್ಮಿ ಆಗುತ್ತೆ ಇದರಿಂದ ರಬ್ಬ ಹೌದು ಕೆಲವು ಮಕ್ಕಳು ಅದೇ ಅಲರ್ಜಿ ಇರುವಾಗ ಕಣ್ಣು ರಬ್ ಮಾಡ್ಕೊಳ್ತಾರೆ ರಬ್ಬಿಂಗ್ ಅಲ್ಲಿ ಏನಾಗ್ತದೆ ಅಂದ್ರೆ ತುಂಬಾ ಪ್ರೆಷರ್ ಬೀಳ್ತದೆ ಕಣ್ಣು ಒಂದು ಸಾಫ್ಟ್ ತರ ಸ್ಟ್ರಕ್ಚರ್ ಅದರಲ್ಲಿ ಬೋನ್ ಏನೂ ಇಲ್ಲ ಸೊ ರಬ್ ಮಾಡ್ತಾ ಮಾಡ್ತಾ ಏನಾಗ್ತದೆ ಅಂದ್ರೆ ಅದೊಂದು ಆಕಾರ ಚೇಂಜ್ ಆಗ್ತದೆ ಆಕಾರ ಚೇಂಜ್ ಆಗಿ ಅದು ಸಾಫ್ಟ್ ಇರೋದ್ರಿಂದ ಅದು ಆಕಾರ ಡಿಸ್ಟಾರ್ಟ್ ಆಗಿ ಬಲ್ಜ್ ಆಗ್ತದೆ ಕಣ್ಣಿನಲ್ಲಿ ಕಣ್ಣೊಂದು ಮುಂದೆ ಭಾಗದಲ್ಲಿ ಕಾರ್ನಿಯಾದಲ್ಲಿ ಈ ತರದ್ದು ಬಲ್ಜ್ ಆದ್ರೆ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ದೃಷ್ಟಿದೋಷ ಅಂದರೆ ನಂಬರ್ ಚೇಂಜ್ ಆಗೋದು ಸಾಧ್ಯತೆ ಇದೆ ಆದರೆ ಅದು ಇನ್ನೂ ಬಲ್ಜ್ ಆಗ್ತಾ ಹೋದರೆ ಮತ್ತೆ ಅದು ಕಣ್ಣಿಗೆ ತೂತ ಆಗೋದು ಕಣ್ಣು ಬಿಳಿಯಾಗೋದು ಅದು ದೃಷ್ಟಿ ಪೂರ್ತಿ ತರ ಹೋಗೋದು ಕೂಡ ಸಾಧ್ಯತೆ ಇದೆ ಸೊ ಆ ಸ್ಟೇಜಲ್ಲಿ ಅದಕ್ಕೆ ಆಪ್ರೇಷನ್ ಬೇಕಾಗ್ಬೋದು ಕೆಲವೊಮ್ಮೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ದಾನ ಮಾಡಿದ್ದು ಕಣ್ಣು ಟ್ರಾನ್ಸ್ಪ್ಲಾಂಟ್ ಮಾಡಿ ಇದಕ್ಕೆ ಹಾಕೋದು ಅದು ಕೂಡ ಸ್ಟೇಜ್ ಬರಬಹುದು ಮಕ್ಕಳಿಗೆ ಸೊ ಇದು ಅವಾಯ್ಡ್ ಮಾಡೋದಾದ್ರೆ ವೆರಿ ಸಿಂಪಲ್ ಒಂದು ರೀಸನ್ ಹೇಗೆ ಅಂದರೆ ಒಂದು ಉಪಾಯ ಏನಂದ್ರೆ ಕಣ್ಣು ರಬ್ ಮಾಡೋದು ಅವಾಯ್ಡ್ ಮಾಡಬೇಕು ಆದ್ರೆ ನಮಗೆ ಹೇಳಲಿಕ್ಕೆ ತುಂಬ ಈಸಿ ಕಣ್ಣು ರಬ್ ಮಾಡಬಾರ್ದಂತ ಆದರೆ ಮಕ್ ಮಗು ಯಾಕೆ ರಬ್ ಮಾಡ್ತಾ ಇದೆ ಅಂತ ನಾವು ನೋಡಬೇಕು ಅದು ಕೆಲವೊಮ್ಮೆ ಕಣ್ಣಿನಲ್ಲಿ ಅಲರ್ಜಿ ಇದ್ರೆ ಈಗ ಆಗ್ತದೆ ಸೊ ಕರೆಕ್ಟ್ ಡ್ರಾಪ್ಸ್ ನೋಡಿಕೊಂಡು ಅದು ಡ್ರಾಪ್ಸ್ ಹಾಕ್ಕೊಳ್ಬೇಕು ಸೊ ಅಲರ್ಜಿ ಇನ್ನೊಂದು ವಿಷಯ ನಾನು ಹೇಳ್ತೇನೆ ಈಗ ಬಿಫೋರ್ ಐ ಫರ್ಗೆಟ್ ಅಲರ್ಜಿಗೆ ಕೆಲವು ಡ್ರಾಪ್ಸ್ ಇದೆ ಅದು ಸ್ಟಿರಾಯ್ಡ್ ಡ್ರಾಪ್ಸ್ ಅಂತ ಹೇಳ್ತೇವೆ ಮಕ್ಕಳಿಗೆ ನಾವು ಕೊಡ್ತೇವೆ ಕೆಲವು ಸಿವಿಯರ್ ಅಲರ್ಜಿಗೆ ಅದು ಅಗತ್ಯ ಇದೆ ಅದು ಹಾಕ್ಲೇಬೇಕು ಇಲ್ಲದ್ರೆ ಅಲರ್ಜಿ ಗುಣ ಆಗುದಿಲ್ಲ ಬಟ್ ಏನಾಗ್ತದೆ ಅಂದ್ರೆ ಅದು ಡ್ರಾಪ್ಸ್ ಮನೆಯಲ್ಲಿ ಇದ್ರೆ ಮಕ್ಕಳು ಅವರೇ ಹಾಕ್ತಾ ಹೋಗ್ತಾರೆ ಅಥವಾ ಬೇರೆ ಅವ್ರು ಎಣಿಸ್ತಾರೆ ಏನು ಸ್ವಲ್ಪ ಕೆಂಪಾದ ತಕ್ಷಣ ಅದು ಹಾಕುವ ಅಂತ ಮಕ್ಕಳಿಗೆ ಮಕ್ಕಳಿಗೆ ಇದೇ ಥರ ಹಾಕ್ತಾ ಹೋದರೆ ಕಣ್ಣಿನಲ್ಲಿ ಇನ್ನೊಂದು ರೇರ್ ಅದು ತುಂಬ ಕಾಮನ್ ಅಲ್ಲ ಬಟ್ ಒಂದು ಕಾಯಿಲೆ ಇದೆ ಇದು ಗ್ಲಾಕೋಮಾ ಅಂತ ಹೇಳೋದು ಗ್ಲಾಕೋಮಾ ಹೆಚ್ಚಿನ ಅಂಶ ಕಣ್ಣಿನಲ್ಲಿ ಪ್ರೆಷರ್ ಹೆಚ್ಚಾಗೋದು ಸಮಸ್ಯೆ ಇದು ಹೆಚ್ಚಿನ ಅಂಶ ಅದು ನಲವತ್ತು ವರ್ಷ ಪ್ರಾಯ ಆದ ನಂತರ ಆಗೋದು ಆದರೆ ಕೆಲವೊಮ್ಮೆ ಸಣ್ಣ ಮಕ್ಕಳಿಗೆ ಕೂಡ ಇದು ತೊಂದರೆ ಬರೋದು ನಾವು ನೋಡಿದ್ದೇವೆ ಇತ್ತೀಚೆಗೆ ಅದು ಯಾಕೆ ಅಂದರೆ ಎಲರ್ಜಿ ಸಿಂಪಲ್ ಎಲರ್ಜಿ ಇತ್ತು ಡಾಕ್ಟರ್ ಬಂದು ಎರಡು ವಾರ ಡ್ರಾಪ್ಸ್ ಹಾಕಿ ಅಂತ ಹೇಳಿದ್ದು ಮಗು ಅದು ಡ್ರಾಪ್ಸ್ ಆಲ್ಮೋಸ್ಟ್ ನಾಲ್ಕು ತಿಂಗಳ ತನಕ ಮಗು ಕಣ್ಣಿನಲ್ಲಿ ಹೋಗ್ತಾ ಇದೆ ಸೊ ಅದು ಡ್ರಾಪ್ಸ್ ಹಾಕಿದ್ದರಿಂದ ಸೈಡ್ ಎಫೆಕ್ಟ್ ಆಗಿ ಕಣ್ಣಿನಲ್ಲಿ ಪ್ರೆಷರ್ ಜಾಸ್ತಿ ಆಗಿತ್ತು ಆದ ನಂತರ ದೃಷ್ಟಿ ಪೂರ್ತಿ ತೊಂದರೆ ಬಂತು ದೃಷ್ಟಿ ನರಮೇಲೆ ತೊಂದರೆ ಬರುತ್ತೆ ಗ್ಲಾಕೋಮಾ ಇರೋದ್ರಿಂದ ಆದರೆ ನಲವತ್ತು ವರ್ಷ ಪ್ರಾಯ ದಾಟಿದ ನಂತರ ಇದು ಕಾಮನ್ ಬಟ್ ಚಿಕ್ಕ ವಯಸ್ಸಲ್ಲಿ ತುಂಬಾ ರೇರ್ ಆದ್ರೆ ಈ ತರದ್ದು ನಾವು ನಮ್ಮ ನಿರ್ಲಕ್ಷ್ಯತೆ ಇದು ತೊಂದರೆ ಆಗ್ಬಾರ್ದು ಅದು ಒಂದು ನಾವು ಜಾಗ್ರತೆ ಕೊಡ್ಬೇಕು ಡಾಕ್ಟರ್ ಹೇಳಿದ ಹಾಗೆ ಅಡ್ವೈಸ್ ಓಕೆ ಡಾಕ್ಟರ್ ಐ ಪ್ರೊಟೆಕ್ಟಿವ್ ಗ್ಲಾಸ್ ಬಳಕೆ ಮಾಡಬೇಕಾಗ್ತದೆ ಈಗ ಶಾಲೆಯಲ್ಲಿ ಹೋಗುವಾಗ ಎಲ್ಲರಿಗೆ ನಾವು ಐ ಪ್ರೊಟೆಕ್ಟಿವ್ ಗ್ಲಾಸ್ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಅಟ್ಲೀಸ್ಟ್ ಸಮ್ ಹ್ಯರ್ಡ್ರಸ್ ಪ್ಲೇಸಸ್ ಈಗ ಕೆಲವೊಮ್ಮೆ ಇದು ಕೆಮಿಕಲ್ಸ್ ಸೇಫ್ ಕೆಮಿಸ್ಟ್ರಿ ಲ್ಯಾಬ್ ಇರ್ಬೋದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಕೆಮಿಸ್ಟ್ರಿ ಲ್ಯಾಬ್ ಇರ್ಬೋದು ಅಲ್ಲಿ ಎಲ್ಲ ನಾವು ಹ್ಯಾಜ್ರಸ್ ಕೆಮಿಕಲ್ಸ್ ಒಟ್ಟಿಗೆ ಯಾವುದೇ ಪ್ರಾಜೆಕ್ಟ್ ಇದ್ದರೆ ಹಾಗೇನಿದ್ರೆ ಅವರು ಸ್ವಲ್ಪ ಜಾಗ್ರತೆ ಮಾಡೋದು ಒಳ್ಳೆಯದು ಸೊ ಪ್ರೊಟೆಕ್ಟಿವ್ ಗ್ಲಾಸ್ ಅಂತ ಸಿಗ್ತದೆ ವೆರಿ ಸಿಂಪಲ್ ರೈಡಿಂಗ್ ಗ್ಲಾಸಸ್ ವೆರಿ ಚೀಪ್ ಅದು ಅಟ್ಲೀಸ್ಟ್ ಅವರು ಹಾಕಿದ್ರೆ ಪವರ್ ಇರೋದಿಲ್ಲ ಅದರಲ್ಲಿ ಸೈಡ್ ತನಕ ಕವರ್ ಇರ್ತದೆ ಅದು ಹಾಕಿದ್ರೆ ಸ್ವಲ್ಪ ಮಕ್ಕಳಿಗೆ ಬೆನಿಫಿಟ್ ಇರಬಹುದು ಅಂತ ಹಾಗೆ ಕೆಲವರಿಗೆ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ರೆಗ್ಯುಲರ್ ಹಾಕಬೇಕು ಅಂತ ಹೇಳಿ ಕನ್ನಡಕarna ಸೋ ಕೆಲವರು ನಾನು ಮಾತಾಡಿದ್ವಿ ಕೆಲವರು ರೆಗ್ಯುಲರ್ ಹಾಕೋದಿಲ್ಲ ಹಾಕೋದಿಲ್ಲ ಈಗ ಅವರಿಗೆ ಆದಷ್ಟು ಎನ್ಕರೇಜ್ ಮಾಡಬೇಕು ಮಕ್ಕಳಿಗೆ ಬೇರೆ ಬೇರೆ ಶೇಪ್ಸ್ ಇದೆ ಬೇರೆ ಬೇರೆ ಡಿಸೈನ್ ಇದೆ ಬೇರೆ ಬೇರೆ ಫ್ಯಾಷನ್ ಅದು ಗ್ಲಾಸ್ ಸಿಕ್ತ ಇದೆ ಈಗ ಸೊ ಈ ಅವರಿಗೆ ಇಷ್ಟ ಇದ್ದದ್ದು ಕಲರ್ ಅಥವಾ ಹಾಗೇನೋ ನೋಡಿ ಕರೆಕ್ಟ್ ಫಿಟ್ಟಿಂಗ್ ಇರಬೇಕು ಕೆಲವು ಸಣ್ಣ ಮಕ್ಕಳಿಗೆ ದೊಡ್ಡ ಕನ್ನಡಕ ಕೊಡ್ತಾರೆ ಅದು ದೊಡ್ಡ ಕನ್ನಡಕ ಜಾರುತ್ತದೆ ಮತ್ತೆ ಕರೆಕ್ಟ್ ಸು ಸು ಫಿಕ್ಸ್ ಆಗೋದಿಲ್ಲ ಕಣ್ಣೆ ದುರ್ಗಡೆ ಹಾಗಾಗಿ ಕೆಲವು ಮಕ್ಕಳು ಏನು ಹೇಳ್ತಾರೆ ನನಗೆ ಬೇಡ ಅಂತ ಹೇಳ್ತಾರೆ ಸ್ಪೆಷಲಿ ಸಣ್ಣ ಮಕ್ಕಳು ಮಕ್ಕಳಿಗೆ ದೃಷ್ಟಿ ಉತ್ತಮ ಆಗಿದೆ ಅಂತ ಹೇಳಿದ್ರೆ ಆಗ ಮಕ್ಕಳು ಬೇಡ ಅಂತ ಹೇಳೋದಿಲ್ಲ ಅವರು ಬೇಕಂತ ಹೇಳ್ತಾರೆ ಗ್ಲಾಸ್ ತೆಗೀರು ಅಂತ ಹೇಳಿ ಬೇಡ ನಮ್ಗೆ ಅಂತ ಹೇಳ್ತಾರೆ ಯಾಕಂದ್ರೆ ಒಳ್ಳೇದು ಕಾಣ್ತದೆ ಮಗುಗೆ ಕೆಲವೊಮ್ಮೆ ನಂಬರ್ ಚೇಂಜ್ ಆಗಿರ್ಬೋದು ಯಾಕೆಂದ್ರೆ ಮಗು ದುರ್ಧ ಆಗ್ತಾ ಇರೋ ಗ್ರೋತ್ ಬೇಗ ಆಗ್ತದೆ ನೀವು ಮಕ್ಕಳದ್ದು ಕ್ಲೋತ್ಸ್ ಇರಲಿ ಶೂಸ್ ಇರಲಿ ಒಂದು ಆರು ಆರು ತಿಂಗಳಲ್ಲಿ ಚೇಂಜ್ ಮಾಡಬೇಕು ಅದೇ ಪ್ರಕಾರ ಕಣ್ಣದ್ದು ನಂಬರ್ ಕೂಡ ಚೇಂಜ್ ಆಗೋದು ಸಾಧ್ಯತೆ ಇದೆ ಸೊ ಓಲ್ಡ್ ಗ್ಲಾಸ್ ಕೆಲವೊಮ್ಮೆ ಅದು ಸೂಟ್ ಆಗಲಿಲ್ಲದ್ರೆ ಮಕ್ಕಳು ಮತ್ತೆ ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡ್ತಿದ್ರು ಮತ್ತೆ ಅದು ತೆಗೆದು ಇಡ್ತಾರೆ ಅದು ಒಂದು ನಂಬರ್ ಚೇಂಜ್ ಆಗೋದು ಕೂಡ ಒಂದು ಕಾರಣ ನಿಜವಾಗಿ ಕರೆಕ್ಟ್ ಕಾರಣ ಇರಬಹುದು ಇಲ್ಲದೆ ಕೆಲವೊಮ್ಮೆ ಮಕ್ಕಳು ಬೇರೆ ಫ್ರೆಂಡ್ಸ್ ಎಲ್ಲ ಅವರು ಸ್ವಲ್ಪ ಲೈಕ್ ಇಟ್ ಮತ್ತೆ ಪಿಯರ್ ಪ್ರೆಷರ್ ದಿಂದ ಅವ್ರು ಹಾಕುದಿಲ್ಲ ಬಟ್ ಟು ಬಿ ಎನ್ ಡಾಕ್ಟರ್ ಕೆಲವು ಸಣ್ಣ ಮಕ್ಕಳಿಗೆ ಕ್ರಾಸ್ ಆಗಿರ್ತದೆ ಹೇಳ್ತಾರೆ ಇದು ತುಂಬಾ ದೊಡ್ಡ ಸಮಸ್ಯೆ ಕ್ರಾಸ್ ಐ ಕ್ರಾಸ್ ಐ ಆಗ್ತದೆ ಆಗ್ತದೆ ಅಂದರೆ ಗ್ರೋ ಬರ್ತ್ ಆದ ನಂತರ ಎರಡೂ ಕಣ್ಣದು ಡೈರೆಕ್ಷನ್ ಸ್ಟ್ರೇಟ್ ಇರೋದಿಲ್ಲ ಒಂದು ಸ್ಟ್ರೇಟ್ ಇರುತ್ತೆ ಒಂದು ಸ್ವಲ್ಪ ಒಳಗೆ ಇರ್ತದೆ ಅಥವಾ ಕ್ರಾಸ್ ಇರ್ತದೆ ಇದು ನಾವೊಂದು ದೃಷ್ಟಿದೋಷ ಅಂತ ಹೇಳಿದ್ವಿ ಹೈಪರ್ ಮೆಟ್ರೋಪಿಯಾ ಪ್ಲಸ್ ಪವರ್ ಈ ದೃಷ್ಟಿದೋಷ ಇದ್ದರೂ ಸಹ ಅದು ಕ್ರಾಸ್ ಆಗ್ಬೋದು ನೋಡುವಾಗ ಬೇಬಿ ತುಂಬ ಕ್ಯೂಟ್ ಕಾಣ್ತದೆ ಂತೆ ಕ್ರಾಸ್ ಇದೆ ಕಣ್ಣು ಸಣ್ಣ ಇರುವಾಗ ಆದರೆ ಅದು ದೊಡ್ಡ ಆಗ್ತಾ ಆಗ್ತಾ ಕರೆಕ್ಟ್ ಮಾಡಲಿಲ್ಲದ್ರೆ ಒಂದು ಮೂರು ನಾಲ್ಕು ವರ್ಷದ ಪ್ರಾಯ ತನಕ ಕೂಡ ಕ್ರಾಸ್ ಇದ್ರೆ ಇದು ಕರೆಕ್ಟ್ ಮಾಡಬೇಕು ಇದು ಇನಿಷಿಯಲಿ ನಾವು ಕನ್ನಡಕ ಹಾಕಿ ಕರೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು ಅದರಲ್ಲಿ ಆಗಲಿಲ್ಲದ್ರೆ ಕೆಲವೊಮ್ಮೆ ಸರ್ಜರಿ ಕೂಡ ಬೇಕಾಗ್ಬೋದು ಬಟ್ ಇದು ಕರೆಕ್ಟ್ ಮಾಡಲೇಬೇಕು ಕ್ರಾಸ್ ಐ ಕರೆಕ್ಟ್ ಮಾಡಲಿಲ್ಲದ್ರೆ ಏನಾಗತ್ತಂದ್ರೆ ಒಂದು ಕಣ್ಣದು ದೃಷ್ಟಿ ಸರಿ ಇರುತ್ತದೆ ಇನ್ನೊಂದು ಕಣ್ಣು ಲೇಝಿ ಐ ಅಂತ ಹೇಳ್ತೀವಿ ನಾವು ಲೇಝಿ ಐ ಅಂದರೆ ಆ ಕಣ್ಣಿನಲ್ಲಿ ಕ್ರಾಸ್ ಇರೋದ್ರಿಂದ ಅದರಲ್ಲಿ ಕರೆಕ್ಟಾಗಿ ಪಿಕ್ಚರ್ ಏನು ನಾವು ನೋಡಬೇಕು ಅದು ಬಿಡುವುದಿಲ್ಲ ಕಣ್ಣದು ನರ ಮೇಲೆ ಸೊ ನರ ಬೆಳವಣಿಗೆ ಕಮ್ಮಿ ಆಗ್ತದೆ ಸೊ ಅದು ಲೇಸಿ ಆಗ್ತದೆ ಮತ್ತೆ ಮಗು ದೊಡ್ಡದಾದ ನಂತರ ಅದು ಸರಿ ಮಾಡಿದ್ರೂ ಸಹ ಆ ಕಣ್ಣು ಯೂಸ್ ಆಗೋದಿಲ್ಲ ಸೊ ಒಂದು ಕಣ್ಣು ಎರಡು ಕಣ್ಣು ಇರಬೇಕು ಎರಡು ಕಣ್ಣು ಯೂಸ್ ಆಗಬೇಕು ಒಂದು ಪರ್ಸನಿಗೆ ಅದರಲ್ಲಿ ಒಂದೇ ಕಣ್ಣು ಯೂಸ್ ಆಗ್ತಾ ಹೋಗ್ತದೆ ಇನ್ನೊಂದು ಕಣ್ಣು ಲೇಝಿ ಆಗ್ತದೆ ಹಾಗಾಗಿ ಕ್ರಾಸ್ ಕಣ್ಣಿದ್ರೆ ಯಾವಾಗಲೂ ಬೇಗ ಅದಕ್ಕೆ ಚಿಕಿತ್ಸೆ ತಕೊಳ್ಬಹುದು ಮತ್ತೆ ಅಟ್ಲೀಸ್ಟ್ ಚೆಕ್ಅಪ್ ಆಗ್ಬೇಕು ಯಾಕೆಂದ್ರೆ ಅದ್ರಲ್ಲಿ ತೊಂದರೆ ಇದೆಯಾ ಇಲ್ಲ ಅಂತ ನೋಡ್ಲಿಕ್ಕೆ ಕೆಲವು ಮಕ್ಕಳಿಗೆ ಸಣ್ಣ ಇರುವಾಗ ಸ್ವಲ್ಪ ಕ್ರಾಸ್ ತರ ಕಾಣ್ತದೆ ಬಟ್ ದೊಡ್ಡ ಆಗ್ತಾ ಇರುವಾಗ ಮುಖ ದೊಡ್ಡ ಆಗ್ತಾ ಇರುವಾಗ ಅದು ಸರಿ ಆಗ್ತದೆ ಅದು ಚೆಕ್ಅಪ್ ಆದ ನಂತರನೇ ಡಾಕ್ಟರ್ ಈಗ ತನ್ನ ಮಗುವಿಗೆ ಅಥವಾ ತನ್ನ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಇರ್ತದೆ ಸೊ ಇದನ್ನ ಕಂಡು ಹಿಡಿಯುವಲ್ಲಿ ಪೋಷಕರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಡಾಕ್ಟರ್ ಮಕ್ಕಳಂದರೆ ಅವರು ತುಂಬ ಮಾತಾಡೋದಿಲ್ಲ ಕೆಲವೊಮ್ಮ ಅವರು ಅವ್ರ ಅವರ ಸ್ಮಾಲ್ ವರ್ಲ್ಡಲ್ಲಿ ಬ್ಯುಸಿ ಇರ್ತಾರೆ ಅವರು ಆಟ ಆಡೋದು ಅಥವಾ ಅವರ ಶಾಲೆಯಲ್ಲಿ ಅದರಲ್ಲಿ ಬ್ಯುಸಿ ಇರ್ತಾರೆ ಅವರಿಗೆ ಏನೂ ಕರೆಕ್ಟ್ ಏನು ಕರೆಕ್ಟ್ ಇಲ್ಲ ಅಂತ ಗೊತ್ತಾಗೋದಿಲ್ಲ ಆಗ ಸ್ಪೆಷಲಿ ಅಟ್ಲೀಸ್ಟ್ ಇಟ್ ಇಲ್ ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ವರೆಗೂ ಪೇರೆಂಟ್ಸ್ ಅದು ರೆಸ್ಪಾನ್ಸಿಬಿಲಿಟಿ ಹೆಚ್ಚಿರುತ್ತೆ ಅದು ನೋಟ್ ಮಾಡ್ತಾ ಇರಬೇಕು ಈಗ ಪೇರೆಂಟ್ಸ್ ಕೂಡ ನಾವು ತುಂಬ ಬ್ಯುಸಿ ಆಗಿದ್ದೀವಿ ನಮಗೆ ನಮ್ಮ ವರ್ಕಲ್ಲಿ ನಾವು ತುಂಬ ಬ್ಯುಸಿ ಇದ್ದೀವಿ ಬಟ್ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಹೇಗೆ ಅವರು ಅವರ ಸ್ಕೂಲ್ ಪರ್ಫಾರ್ಮೆನ್ಸ್ ಏನು ಒಂದು ಮೇನ್ ರೀಸನ್ ಏನಂದರೆ ಸ್ಕೂಲ್ ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಕಮ್ಮಿ ಬಂದರೆ ಅದು ಯೂಶ್ಲಿ ಮಕ್ಕಳು ಡಾಕ್ಟರ್ ಹೇಳ್ತಾರೆ ಚೆಕಪ್ಪಿಗೆ ಹೋಗುವಾಗ ಕಂಟೆಸ್ಟ್ ಮಾಡಿ ಅಂತ ಅಂದರೆ ಕೆಲವೊಮ್ಮೆ ಅವ್ರಿಗೆ ಮಗು ಸಿಂಪಲ್ ರೀಸನ್ ಏನಂದರೆ ಅವರಿಗೆ ಬ್ಲ್ಯಾಕ್ ಬೋರ್ಡ್ ಕಾಣ್ತಾ ಇಲ್ಲ ಅದು ಹೇಳುವುದಿಲ್ಲ ಅವರು ಸೊ ಬರೆಯುವಾಗ ನೋಟ್ಸ್ ರಾಂಗ್ ಆಗ್ತದೆ ಮತ್ತು ಅದು ರಿಸಲ್ಟ್ಸ್ ಕೂಡ ಕಮ್ಮಿ ಬರ್ತದೆ ಅದು ಒಂದು ಕಾರಣ ಅಂದರೆ ಆಟ ಆಡೋದು ಕಮ್ಮಿ ಆಗ್ತದೆ ಯಾಕೆಂದರೆ ಅಲ್ಲಿ ಆಟ ಆಡಲಿಕ್ಕೆ ಹೋದರೆ ಅವನಿಗೆ ಕರೆಕ್ಟ್ ಕಾಣ್ತಾ ಇಲ್ಲ ಇದು ಎಲ್ಲ ಇನ್ ನಾವು ಡೈರೆಕ್ಟ್ ನಮಗೆ ಗೊತ್ತಾಗೋದಿಲ್ಲ ಅವನ ಮಗು ಹೇಳೋದಿಲ್ಲ ನಮಗೆ ಕಾಣೋದಿಲ್ಲ ಅಂತ ಬಟ್ ಇಂಡೈರೆಕ್ಟ್ ವೇಸ್ ವಿ ಆರ್ ಟು ಫೈಂಡ್ ಔಟ್ ಅದು ದೃಷ್ಟಿ ಸರಿ ಇದೆಯಾ ಇಲ್ಲ ಅಂತ ಗೊತ್ತಾಗ್ತದೆ ನಮಗೆ ಕೆಲವು ಲಕ್ಷಣ ನಮಗೆ ಹಾಕ್ ಆ ಥರದ್ದು ಗೊತ್ತಾದರೆ ಚೆಕಪ್ ಮಾಡಿ ಅದು ಕರೆಕ್ಟ್ ಮಾಡೋದು ಒಳ್ಳೆಯದು ಓಕೆ ಈಗ ಪೋಷಕರ ಪಾತ್ರ ಎಷ್ಟು ಮುಖ್ಯ ಇರ್ತದೋ ಶಿಕ್ಷಕರ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಯಾಕಂತ ಹೇಳಿದ್ರೆ ಜಾಸ್ತಿಯಾಗಿ ಮಕ್ಕಳು ಸಮಯವನ್ನ ಕಳೆಯುವುದೇ ಶಾಲೆಯಲ್ಲಿ ಬೆಳಗ್ಗೆಯಿಂದ ಸಂಜೆಯ ತನಕ ಶಾಲೆಯಲ್ಲಿ ಶಿಕ್ಷಕರ ಪಾತ್ರ ಏನಿರ್ತದೆ ಡಾಕ್ಟರ್ ಶಾಲೆಯಲ್ಲಿ ಶಿಕ್ಷಕರು ಕೂಡ ಪಾಠ ಮಾಡೋದ್ ಒಟ್ಟಿಗೆ ನಾವು ನಾನು ಕೂಡ ಒಂದು ಶಿಕ್ಷಕರೇ ಮೆಡಿಕಲ್ ಸ್ಟೂಡೆಂಟ್ಸ್ ಬಟ್ ನಮ್ದು ಒಂದು ರೋಲ್ ಇರ್ತದೆ ಏನಂದ್ರೆ ಇಂಡಿವಿಜುವಲ್ ಸ್ಟೂಡೆಂಟ್ ಹೇಗೆ ಬಿಹೇವ್ ಮಾಡ್ತಾರೆ ಕ್ಲಾಸಲ್ಲಿ ಯಾಕೆ ಅವನು ಕರೆಕ್ಟ್ ಮಾಡೋದಿಲ್ಲ ಯಾಕೆ ಇಂಪ್ ಇಂಪ್ರೂವ್ ಆಗ್ತಾ ಇಲ್ಲ ಅವನಿಗೆ ದೂರಕ್ಕೆ ಕೂತ್ಕೊಳ್ಳಿದ್ರೆ ಅವರದು ಹಿಂದೆ ಲಾಸ್ಟ್ ಬೆಂಚಲ್ಲಿ ಯೂಸ್ಲಿ ರೊಟೇಷನಲ್ಲಿ ಅಲ್ಲಿ ಇರ್ತದೆ ಹೈಟ್ ಪ್ರಕಾರ ಇರ್ತದೆ ಸೊ ಈ ಹೈಟ್ ಮತ್ತೆ ರೊಟೇಷನಲ್ಲಿ ಅಲ್ಲಿ ಪಾಲಿಸಿಯಲ್ಲಿ ಹಿಂದೆ ಕುತ್ಕೊಳ್ಳುವಾಗ ಅವನದು ಮಾರ್ಕ್ಸ್ ಏನು ಕಮ್ಮಿ ಬರ್ತಾ ಇದೆಯಾ ಅದೆಲ್ಲ ನೋಡಿ ಕೇಳಬೇಕು ಮಕ್ಕಳಿಗೆ ಯೂಸ್ಲಿ ಮಕ್ಕಳು ಏನು ಹೇಳ್ತಾರೆ ಅಂದರೆ ಮನೆಯಲ್ಲಿ ಪೇರೆಂಟ್ಸ್ ಹೇಳಿದರೆ ಅವರು ಕೇಳೋದಿಲ್ಲ ಬಟ್ ಟೀಚರ್ ಹೇಳಿದ್ರೆ ಕರೆಕ್ಟ್ ಹೇಳ್ತಾರೆ ಸೊ ಟೀಚರ್ ಕನ್ನಡಕ್ಕೆ ಹಾಕು ಅಂತ ಹೇಳಿದ್ರೆ ಕರೆಕ್ಟ್ ಹಾಕ್ತಾರೆ ಸೊ ಇದ್ರ ಪರವಾಗಿ ನಾವು ಆಕ್ಚುಲಿ ಏನ್ ಮಾಡಿದ್ದೇವೆ ಅಂದ್ರೆ ಟೀಚರ್ಸ್ಗೂ ಕೂಡ ನಾವು ಗವರ್ಮೆಂಟ್ ಸಹ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂದ್ರೆ ಯಾವುದೇ ಒಂದು ಮಕ್ಕಳಿಗೆ ಐ ಟೆಸ್ಟ್ ಮಾಡುದು ಸಿಂಪಲ್ ರೀತಿಯಲ್ಲಿ ಐ ಟೆಸ್ಟ್ ಮಾಡ್ಲಿಕ್ಕೆ ಸೌಲಭ್ಯ ನಾವು ಶಾಲೆಯಲ್ಲಿ ಹೋಗಿ ಕೂಡ ಟೀಚರ್ಸ್ಗೆ ಕೂಡ ಟ್ರೈನಿಂಗ್ ಮಾಡ್ತೀವಿ ಸೊ ರಫ್ಲಿ ಅವರು ಒಂದು ಹೊಸ ಬ್ಯಾಚ್ ಬರುವಾಗ ಅವರು ಕೂಡ ಒಂದು ಟೆಸ್ಟ್ ಮಾಡಿ ಅಹ್ ಅಗತ್ಯ ಇದ್ದವರಿಗೆ ನಮ್ಗೆ ರೆಫರ್ ಮಾಡೋದು ಆ ತರದ್ದು ಫೆಸಿಲಿಟೀಸ್ ನಾವು ಟ್ರೈನಿಂಗ್ ಫೆಸಿಲಿಟೀಸ್ ಕೂಡ ನಾವು ಸ್ಟಾರ್ಟ್ ಮಾಡಿದೇವೆ ಬಟ್ ಇಟ್ ಹ್ಯಾಸ್ ಟು ಟು ಸ್ಟಿಲ್ ಗೋ ಆಲ್ ಸ್ಕೂಲ್ಸ್ ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗ್ತದೆ ಈಗ ಕಣ್ಣು ನೋವು ಅಥವಾ ತಲೆನೋವು ಬಂದಾಗ ಮಾತ್ರ ನಾವು ಹೋಗಿ ಚೆಕ್ಅಪ್ ಮಾಡ್ಬೇಕಾ ರೆಗ್ಯುಲರ್ ಚೆಕ್ಅಪ್ ಮಾಡ್ತಾ ಇರ್ಬೇಕಾ ಮಕ್ಕಳಿಗೆ ಹೆಚ್ಚಿನ ಒನ್ಸ್ ಇಯರ್ ಈಗ ಶಾಲೆಯಲ್ಲಿ ವೆಕೇಶನ್ ಇರ್ತದೆ ವೆಕೇಶನ್ ಟೈಮ್ ಅಲ್ಲಿ ವೆಕೇಶನ್ ಎಂಡ್ ಅಲ್ಲಿ ಅಲ್ಲ ವೆಕೇಶನ್ ಬಿಗಿನಿಂಗ್ ಅಲ್ಲಿ ಬಿಫೋರ್ ದೆ ಗೋ ಫಾರ್ ದ ಹಾಲಿಡೇಸ್ ಒಂದ್ ದಿವಸದ್ದು ಒಂದು ಟೆಸ್ಟ್ ಮಾಡಿದ್ರೆ ಅದು ಆಲ್ವೇಸ್ ಬೆಟರ್ ಅದಿಲ್ಲದೆ ಈಗ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಪ್ರೋಗ್ರಾಮ್ಸ್ ಇದೆ ಸ್ಕೂಲ್ ಐ ಚೆಕ್ಅಪ್ ಅಂತ ಇದು ಸ್ಕೂಲ್ ಐ ಚೆಕ್ಅಪ್ ಪ್ರೋಗ್ರಾಮ್ ಅಲ್ಲಿ ನಾವೇ ಸ್ಕೂಲಿಗೆ ಹೋಗ್ತೇವೆ ನಾವೇ ಶಾಲೆಗೆ ಹೋಗ್ತೇವೆ ಆದ್ರೆ ಇದರಲ್ಲಿ ಚೆಕ್ಅಪ್ ಅಲ್ಲಿ ಏನು ಒಂದು ವಿಷಯ ಏನಂದ್ರೆ ನಾವು ಯಾವುದು ಮಗುಗೆ ಚೆಕ್ಅಪ್ ಆಗ್ಬೇಕಿದ್ರೆ ಅವರ ಪೇರೆಂಟ್ಸ್ ಅದು ಕನ್ಸೆಂಟ್ ಒಪ್ಪಿಗೆ ಬೇಕು ಅವರು ಒಪ್ಪಿಗೆ ಕೊಡ್ಲಿಲ್ಲದ್ರೆ ನಾವು ಚೆಕ್ ಮಾಡ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ ಕಮ್ಮಿ ಯಾಕೆಂದ್ರೆ ಕೆಲವೊಮ್ಮೆ ಅವರು ಎಣಿಸ್ತಾರೆ ನಾವು ಶಾಲೆಯಲ್ಲಿ ಹೋಗಿ ಏನ್ ಮಾಡ್ತಾರೆ ಆಪರೇಷನ್ ಎಂತ ಎಣಿಸ್ತಾರೆ ಹಾಗೇನಲ್ಲ ನಾವು ಸಿಂಪಲ್ ಮಗುದು ಟಚ್ ಮಾಡೋದು ಕೂಡ ಇಲ್ಲ ಜಸ್ಟ್ ನಾವು ಟೆಸ್ಟ್ ಮಾಡಿ ಬರ್ತೇವೆ ಇತ್ತೀಚೆಗೆ ನಾವು ಹೊಸ ಎಕ್ವಿಪ್ಮೆಂಟ್ ಬಂದಿದೆ ಕಂಪ್ಯೂಟರ್ ಟೆಸ್ಟ್ ಎಲ್ಲ ಬಂದಿದೆ ಅದರಿಂದ ನಾವು ಅದ್ರ ಒಟ್ಟಿಗೆ ನಾವು ಚೆಕ್ಅಪ್ ಒಳ್ಳೆದ ರೀತಿಯಲ್ಲಿ ಮಾಡಬಹುದು ಕೆಲವು ಮಕ್ಕಳಿಗೆ ಮಾತ್ರ ತೊಂದರೆ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ಕಣ್ಣಿಗೆ ಡ್ರಾಪ್ಸ್ ಹಾಕಬೇಕಾಗ್ತದೆ ಅದು ಸಹ ಡ್ರಾಪ್ಸ್ ಹೇಗೆ ಅಂದ್ರೆ ಒಂದು ಮೂರು ಸತಿ ನಾವು ಡ್ರಾಪ್ಸ್ ಹಾಕ್ತೇವೆ ಅದು ಡ್ರಾಪ್ಸ್ ಕೆಲವು ಮಕ್ಕಳಿಗೆ ಅಲರ್ಜಿ ತುಂಬಾ ಕಮ್ಮಿ ಅದು ಒಂದು ಹತ್ತು ಸಾವಿರದಲ್ಲಿ ಒಂದು ಮಕ್ಕಳಿಗೆ ಒಂದು ಮಗುಗೆ ಅಲರ್ಜಿ ಇರಬಹುದು ಬಟ್ ಅದು ಸಹ ನಾವು ನೋಡಿ ಯಾವುದು ಡ್ರಾಪ್ಸ್ ಅಲರ್ಜಿ ಆಗುದಿಲ್ಲ ಅದೇ ಡ್ರಾಪ್ಸ್ ಹಾಕಿಕೊಂಡು ಎಲ್ಲ ನಾವು ಅದನ್ನ ಮಾನಿಟರ್ ಮಾಡಿ ಮತ್ತೆ ಬರ್ತೇವೆ ಸೆಕೆಂಡ್ ಏನಂದ್ರೆ ಮೆಜಾರಿಟಿ ಆಫ್ ದ ಮಕ್ಕಳಿಗೆ ಅದು ಡ್ರಾಪ್ಸ್ ಹಾಕಿದ್ರಿಂದ ಒಂದು ಎರಡು ದಿವಸ ಸ್ವಲ್ಪ ಓದ್ಲಿಕ್ಕೆ ಕಷ್ಟ ತೊಂದರೆ ಬರಬಹುದು ಅದ್ ನಂತರ ಸರಿಯಾಗ್ತದೆ ಬಟ್ ಇದು ಡ್ರಾಪ್ಸ್ ಹಾಕಿದ ಅಡ್ವಾಂಟೇಜ್ ಏನಂದ್ರೆ ನಾನು ಹೇಳಿದೆ ಹೈಪರೋಪಿಯಾ ಅಂದ್ರೆ ಶಾಲೆಯಲ್ಲಿ ಬೋರ್ಡ್ ಕಾಣ್ತದೆ ಸಾಯಂಕಾಲ ಮಟ್ಟಿಗೆ ಐ ಸ್ಟ್ರೈನ್ ಆಗ್ತದೆ ದೂರ ನೋಡುವಾಗ ಅವ್ರು ಕರೆಕ್ಟ್ ಓದ್ತಾನೆ ಬಟ್ ಹಿಡನ್ ಪವರ್ ಇರ್ತದೆ ಕಣ್ಣು ಒಳಗಡೆ ಹಿಡನ್ ಒಂದು ಪವರ್ ಇರುವುದರಿಂದ ಅದು ಗೊತ್ತಾಗುದಿಲ್ಲ ಓದಿಸಿದ್ರೆ ಓದ್ತಾನೆ ಬಟ್ ವಿತ್ ಸ್ಟ್ರೈನ್ ನಮಗೆ ಗೊತ್ತಾಗುದಿಲ್ಲ ಮಗುಗೆ ಕೂಡ ಗೊತ್ತಾಗುದಿಲ್ಲ ನಾನು ಸ್ಟ್ರೇನ್ ಆಗ್ತಾ ಇದೆಯಾ ಇಲ್ಲ ಅಂತ ಸಾಯಂಕಾಲ ಮನೆಯಲ್ಲಿ ಬಂದ ನಂತರ ತಲೆನೋವು ಆಗೋದು ಇದೆಲ್ಲ ಕಾರಣ ಇರ್ತದೆ ಈ ತರದ್ದು ಹಿಡನ್ ಪವರ್ ಗೊತ್ತಾಗ್ಲಿಕ್ಕೆ ನಾವು ಡ್ರಾಪ್ಸ್ ಚೆಕ್ ಮಾಡಬೇಕು ಇಲ್ಲದೇ ಗೊತ್ತಾಗುದಿಲ್ಲ ಅಷ್ಟು ಈಸಿಲಿ ಗೊತ್ತಾಗುದಿಲ್ಲ ಎಲ್ಲಾ ಸ್ಕೂಲ್ ಗಳಿಗೆ ಹೋಗ್ತೀರಾ ಡಾಕ್ಟರ್ ಹೇಗೆ ಸದ್ ಗೌರ್ಮೆಂಟ್ ಪ್ರೋಗ್ರಾಮ್ ಪ್ರಕಾರ ಯೂಸ್ ನಾವು ಎಲ್ಲಾ ಗವರ್ಮೆಂಟ್ ಸ್ಕೂಲ್ಸ್ ಗೆ ಹೋಗ್ತೇವೆ ಬೇರೆ ಸ್ಕೂಲ್ಸ್ ಗೆ ಕೂಡ ಸ್ಕೂಲ್ ನಮ್ಗೆ ಇನ್ವೈಟ್ ಮಾಡಿದ್ರೆ ನಾವು ಡೆಫಿನೆಟ್ಲಿ ಹೋಗಿ ಅರೇಂಜ್ ಮಾಡಬೇಕು ಬಟ್ ಏನಾಗ್ತದೆ ನಮಗೆ ರಿಸೋರ್ಸಸ್ ಆರ್ ಲಿಮಿಟೆಡ್ ಶಾಲೆಯಲ್ಲಿ ಕೂಡ ಒಂದು ಶೆಡ್ಯೂಲ್ ಇರ್ತದೆ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ಮತ್ತು ಇದೆಲ್ಲ ಆಗ್ತದೆ ಸೊ ಯೂಶ್ವಿ ಬೆಟರ್ ಏನಂದರೆ ಶಾಲೆ ಸ್ಟಾರ್ಟ್ ಆಗುವಾಗ ಜೂನ್ ಜುಲೈಯಲ್ಲಿ ಆ ಟೈಮಲ್ಲಿಯೇ ಫೈನಲ್ ಎಕ್ಸಾಮ್ ಎಲ್ಲ ಸ್ವಲ್ಪ ದೂರ ಇರುತ್ತೆ ಆ ಅದೇ ಟೈಮಲ್ಲಿ ಚೆಕಪ್ ಮುಗಿಸಿದ್ರೆ ಬೆಟರ್ ಆದರೆ ಆ ಟೈಮಲ್ಲಿ ಏನಾಗ್ತದೆ ಶಾಲೆದು ಪೋರ್ಷನ್ ಎಲ್ಲ ಸ್ಟಾರ್ಟ್ ಆಗಬೇಕು ಅದೇ ಎಲ್ಲ ಇರಬೇಕು ಅಂತ ಅವರು ಬ್ಯುಸಿ ಇರ್ತಾರೆ ಮತ್ತೆ ಅವರು ಒಂದ್ಸತಿ ಸೆಟ್ ಆದ ನಂತರ ಎಕ್ಸಾಮ್ಸ್ ಹತ್ತಿರ ಬರ್ತದೆ ಸೊ ಅದು ಟೈಮಿಂಗ್ ಒಂದು ಅಡ್ಜಸ್ಟ್ ಮಾಡಿ ಅವರು ಕರಿಬೇಕು ಬಟ್ ಇಲ್ಲದ್ರೆ ನಾವು ಒಂದು ಪ್ರೋಗ್ರಾಮ್ ಪ್ರಕಾರ ನಾವು ಈಗ ಫಾರ್ ಎಕ್ಸಾಂಪಲ್ ಇತ್ತೀಚಿಗೆ ನಾವು ಉಡುಪಿ ಅಲ್ಲಿ ಹೋದ ವರ್ಷ ನಾವು ಶಿವಮೊಗ್ಗ ತೀರ್ಥಹಳ್ಳಿ ಅಲ್ಲಿ ಆಲ್ಮೋಸ್ಟ್ ಏಳು ಸಾವಿರ ಮಕ್ಕಳಿಗೆ ಚೆಕ್ಅಪ್ ಮಾಡಿದ್ದೇವೆ ಈ ಸತಿ ಕೂಡ ನಾವು ಅದು ಆಗ್ತಾ ಇದೆ ಈಗ ಆಲ್ಮೋಸ್ಟ್ ಒಂದು ಫೋರ್ ತೌಸಂಡ್ ಮಕ್ಕಳು ಆಗಿರ್ಬೋದು ಇನ್ನು ಆಗ್ಬೇಕು ಈ ಸತಿ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡ್ತಾ ಇದ್ದೇವೆ ಬೇರೆ ಬೇರೆ ನಮ್ದು ಐ ಟೀಮ್ಸ್ ಇದೆ ಬೇರೆ ಬೇರೆ ಹಾಸ್ಪಿಟಲ್ ಅವ್ರು ಬಂದು ಚೆಕ್ಅಪ್ ಮಾಡ್ತಾರೆ ಕೆಲವು ಶಾಲೆ ರಜೆ ಟೈಮ್ ಅಲ್ಲಿ ಐ ಟೆಸ್ಟ್ ಮಾಡಿ ರಿಪೋರ್ಟ್ ತಕೊಂಡು ಬನ್ನಿ ಅಂತ ಕೂಡ ಹೇಳ್ತಾರೆ ನಮ್ಮ ವಿಭಾಗ ಜನರಿಗೆ ಗೊತ್ತಿದೆ ಆಲ್ಮೋಸ್ಟ್ ಈಗ ಕೆಎಂಸಿ ಸಿ ಮೆಡಿಕಲ್ ಕಾಲೇಜ್ ಮಣಿಪಾಲ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಎಪ್ಪತ್ತು ವರ್ಷ ಆಯಿತು ಈಗ ಎಪ್ಪತ್ತನೇ ವರ್ಷ ಈಗ ಮತ್ತು ಕಣ್ಣು ವಿಭಾಗ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಅರವತ್ತೆಂಟು ವರ್ಷ ಆಗಿದೆ ಸೊ ಸ್ಟಾರ್ಟಿಂಗಿಂದ ನಮ್ಮದು ವಿಭಾಗದಲ್ಲಿ ಕ್ಯಾಂಪ್ಸ್ ಎಲ್ಲ ಆಗ್ತಾ ಇದೆ ಮೊದಲು ಪ್ರೊಫೆಸರ್ ಶ್ರೀನಿವಾಸ್ ರಾವ್ ಅಂತ ನಮ್ಮ ಫೌಂಡರ್ ಆಫ್ ಪ್ರೊಫೆಸರ್ ಆ್ಯಂಡ್ ಹೆಡ್ ಇದ್ದರು ಅವರು ಸಹ ತುಂಬ ಕ್ಯಾಂಪ್ ಮಾಡಿ ಆಲ್ ಓವರ್ ಕರ್ನಾಟಕ ನಾವು ಹೋಗಿ ಆಗ ಕ್ಯಾಂಪ್ ಮಾಡ್ತಾ ಇದ್ದೇವೆ ಆಗ ತುಂಬ ಫೆಸಿಲಿಟೀಸ್ ಇರಲಿಲ್ಲ ಬೇರೆ ಕಡೆ ಈಗ ವಿಷಯ ಬೇರೆ ಈಗ ಬೇ ತುಂಬ ಫೆಸಿಲಿಟೀಸ್ ಬೇರೆ ಕಡೆ ಒಳ್ಳೆ ಫೆಸಿಲಿಟೀಸ್ ಬಂದಿದೆ ಹಾಗಾಗಿ ನಾವು ನಮ್ಮ ಮಟ್ಟಕ್ಕೆ ಈ ಉಡುಪಿ ಏರಿಯಾದಲ್ಲಿ ಎಷ್ಟು ಅಗತ್ಯ ಇದೆ ಅದು ನಾವು ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಟೆಸ್ಟ್ ಮಾಡಲಿಕ್ಕೆ ಎಲ್ಲ ನಮ್ಮ ಹತ್ರ ಫೆಸಿಲಿಟಿ ಇದೆ ಸ್ಕೂಲ್ ಸ್ಕ್ರೀನಿಂಗ್ ಕೂಡ ನಾವು ಮಾಡ್ತಾ ಇದ್ದೇವೆ ಶಾಲೆಯಲ್ಲಿ ಹೋಗ್ತೇವೆ ಬಟ್ ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಾವು ಶಾಲೆಯಲ್ಲಿ ಹೋಗುವಾಗ ಮಕ್ಕಳು ಯಾವುದೇ ಒಂದು ಕಾರಣಕ್ಕೆ ಪೇರೆಂಟ್ಸ್ ಬೇಡ ಅಂತ ಹೆದ್ರಿಕೊಂಡು ಗೊತ್ತಿಲ್ಲದೆ ಅವ್ರು ಬೇಡ ಅಂತ ಹೇಳುವಾಗ ನಮ್ಗೆ ಸ್ವಲ್ಪ ಇದು ಉಡುಪಿದು ಇದು ನಾವು ಹೇಳಿದ್ದು ಈಗ ಈಗ ನಾವು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ನಾಲ್ನೂರು ಮಕ್ಕಳಲ್ಲಿ ನಲ್ವತ್ತು ಮಕ್ಕಳಿಗೆ ದೃಷ್ಟಿದೋಷ ಇತ್ತು ಇದು ನಾವು ಹೋಗಿ ಟೆಸ್ಟ್ ಮಾಡುವಾಗ ಗೊತ್ತಾಯ್ತು ಇಲ್ಲದ್ರೆ ನಾವು ಕನ್ನಡಕ ಹಾಕ್ತಾ ಟೆಸ್ಟ್ ಮಾಡುವಾಗ ತೊಂದರೆ ಇತ್ತು ಅಂತ ಗೊತ್ತಾಯ್ತು ಸೊ ಎಸ್ಪೆಷಲಿ ಈಗ ಇತ್ತೀಚೆಗೆ ನಾವು ನಮ್ಮ ಲ್ಯಾಂಗ್ವೇಜ್ ಮಯೋಪಿಯಾ ಎಪಿಡೆಮಿಕ್ ಅಂತ ಹೇಳ್ತಾ ಇದ್ದೇವೆ ಹೇಗೆ ಅಂತ ಗೊತ್ತಿಲ್ಲ ಬಟ್ ಇದು ಲಾಕ್ ಡೌನ್ ಆದ ನಂತರ ಮೊಬೈಲ್ ಮತ್ತೆ ಆನ್ಲೈನ್ ಲರ್ನಿಂಗ್ ಹೆಚ್ಚಾಗಿದ ನಂತರ ಸ್ವಲ್ಪ ಇದ್ದು ರೇಟ್ ಹೆಚ್ಚಾಗಿದೆ ಇನ್ನೊಂದು ಈಗ ನಾವು ನೋಡಬಹುದು ಆನ್ಲೈನ್ ನಾವು ಯಾವಾಗ್ಲೂ ಬ್ಲೇಮ್ ಹಾಕೋದು ಟೆಕ್ನಾಲಜಿ ಮೇಲೆ ಅಂದ್ರೆ ಮೊಬೈಲ್ ಮೇಲೆ ಬಟ್ ಆಕ್ಚುಲಿ ಅದು ಕಾರಣ ಅಲ್ಲ ನಾನು ನನ್ನ ಪರ್ಸನಲ್ ಇದು ಹೇಳಿದ್ರೆ ಮೊದಲು ಒಂದು ನಾಲ್ಕು ಗಂಟೆ ಓದಿದ್ರೆ ಸಾಕಿತ್ತು ಶಾಲೆಯಲ್ಲಿ ಈಗ ಫುಲ್ ಡೇ ಓದಿದ್ರು ಸಹ ಸಾಕಾಗುದಿಲ್ಲ ಯಾಕಂದ್ರೆ ಕಾಂಪಿಟೇಷನ್ ಅಷ್ಟು ಹೆಚ್ಚಾಗಿದೆ ಮಕ್ಕಳು ಓದ್ತಾ ಇರ್ತಾರೆ ಸೊ ಮೇ ಬಿ ಇನ್ಕ್ರೀಸ್ ನಿಯರ್ ವರ್ಕ್ ಹತ್ತಿರೋದು ಕೆಲಸ ಹೆಚ್ಚು ಮಾಡ್ತಾ ಮಾಡ್ತಾ ಅದು ವರ್ಕ್ ಇನ್ಕ್ರೀಸ್ ಆಗ್ತದೆ ಔಟ್ಡೋರ್ ಆಕ್ಟಿವಿಟಿ ಕಮ್ಮಿ ಆಗಿದೆ ನಮ್ಮ ವೀಕ್ಷಕರಿಗೆ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಒಂದೇ ಮೆಸೇಜ್ ಅಂದ್ರೆ ಮಕ್ಕಳದು ದೃಷ್ಟಿ ತುಂಬಾ ಮುಖ್ಯ ಆ ಅದು ದೊಡ್ಡ ಸಮಸ್ಯೆ ಆಗಿದೆ ಚೈಲ್ಡ್ಹುಡ್ ಬ್ಲೈಂಡ್ನೆಸ್ ಮತ್ತು ಮಕ್ಕಳಲ್ಲಿ ದೃಷ್ಟಿದೋಷ ತುಂಬ ದೊಡ್ಡದು ಸಮಸ್ಯೆ ಇದು ಸೊ ಆದಷ್ಟು ಇದು ಮಕ್ಕಳಿಗೆ ಎಲ್ಲ ಒಂದು ಐ ಟೆಸ್ಟ್ ಮಾಡಿಸ್ಕೊಂಡು ಅದು ದೃಷ್ಟಿ ಅವರಿಗೆ ಒಳ್ಳೇದು ಕೊಟ್ಟರೆ ಅದು ಒಳ್ಳೇದಿದ್ದರೆ ಅವರಿಗೆ ಮತ್ತು ಅವರದ್ದು ಬೇರೆ ಆ್ಯಕ್ಟಿವಿಟೀಸ್ ಬೇರೆ ಲೈಫಲ್ಲಿ ಇಂಪ್ರೂವ್ ಆಗೋದು ಎಲ್ಲ ಒಳ್ಳೇದಾಗ್ಬೋದು ಎಸ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಶಾಲಾ ಮಕ್ಕಳಲ್ಲಿ ಕಂಡು ಕಣ್ಣಿನ ಸಮಸ್ಯೆಯ ಬಗ್ಗೆ ಅನೇಕ ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಂಡಿದ್ವಿ ಇದಾಗಿ ಇವತ್ತಿನ ಆರೋಗ್ಯ ಚಿಂತನ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿವಾಡ್ ಟ್ವೆಂಟಿ ಫೋರ್ ಸೆವೆನ್